गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। ओ ओ ನಾನು ಏನು ಹೇಳಬೇಕು? ಎಲ್ಲಿವರೆಗೂ ಬಂದಿದ್ದೇವೆ? ಹಾಂ, ಎಲ್ಲಿದೆ? ಹತ್ತನೇದು ಆಯಿತಾ? ಓ, ಇವರು ಋಷ್ಯಶೃಂಗನನ್ನು ಕರೆತರುವ ಕರ್ಕೊಂಡು ಬರುವುದಕ್ಕೆ ಹೊರಟರು. ಹೊರಟರ ಬಂದೇ ಬಿಟ್ರ? ಬಂದಿದ್ದರ? ಇನ್ನು ಒಳ್ಳೆಯದು, ಯಾಕಂದ್ರೆ ತುಂಬ ದಿವಸ ಆದರೆ ಎಲ್ಲ ನೆನಪೇ ಇರಲ್ಲ. ಏನಾಯಿತು? ತೀರ್ಮಾನವಾಯ್ತಾ ಅಲ್ವಾ? ತೀರ್ಮಾನವಾಯ್ತಾ ಅಲ್ವಾ? ಏನಿದೆ ನಿಮ್ಮ ಮತ್ತೆ? ಏಳನೇದಂದೆ ಅಲ್ಲ, ತುಂಬ ಹಿಂದಿದ್ದು. ಅದು ತುಂಬ ಹಿಂದಿಂದು. ಹತ್ತನೇದು ಹೇಳಿದೆ ಅನಿಸುತ್ತೆ. ಹತ್ತನೇದು ಹೇಳಿದ್ದೆ. ನೀವು ಈ ಗಣಿಕರು ಹೋಗಿ, ನೀವು ನಮ್ಮ ಆಶ್ರಮಕ್ಕೆ ಬನ್ನಿ ಎಂದು ಕರೆಯುತ್ತಾರೆ. ನಮ್ಮ ಆಶ್ರಮಕ್ಕೆ ಬನ್ನಿ, ಅದಾಯಿತು. ಬಂದೇ ಬಿಟ್ಟರು. ಬಂದುಬಿಟ್ರಂತೆ. ಸುಮಂತ್ರಸ್ಯ ಸಮ್ಮತ್ಯ ರಾಜಾ ದಶರಥೇನ ಅಂಗರಾಜ ಗೃಹಾನ್ ಶಾಂತ ಯೋಸ್ವೇ ಗೃಹೇ ಸಮಾನಯನಂ ಅಂತೆ ಅಂದರೆ ಈ ಹತ್ತನೇದು ಮುಗಿಯುತ್ತೆ ಅನಿಸುತ್ತದೆ. ಸೊ ಇವರು ಹೋಗಿ ಅವ್ರಿಗೇನು ಹೇಳಿದ್ದಾರೆ, ಬನ್ನಿ ನಮ್ಮ ಆಶ್ರಮಕ್ಕೆ, ನಿಮಗೆ ಇಲ್ಲಿ ಇಂಥ ಲಡ್ಡುಗಳು ಇನ್ನೂ ಹೆಚ್ಚು ಕೊಡ್ತೀವಿ ಎಂದು ಹೇಳ್ತಾರೆ. ಲಡ್ಡುಗಳಲ್ಲ, ಇಂಥ ಹಣ್ಣುಗಳು ನಿಮಗೇನು ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬನ್ನಿ ಎಂದು ಅಂದರೆ ಅವರು ಆಯ್ತೆಂದು ಇವ್ರ ಜೊತೆಗೆ ಬರುತ್ತಾನೆ. ಇವರ ಜೊತೆಗೆ ಬಂದರೆ ಅವ್ರು ಕರ್ಕೊಂಡು ಈ ಅಂಗರಾಜ್ಯಕ್ಕೆ ಕರೆ ತರ್ತಾರೆ. ಅಂಗರಾಜ್ಯ ಅಂದರೆ ಎಲ್ಲಿದೆ? ಬಿಹಾರ್ನಲ್ಲಿ. ಹಾಂ, ಅಯೋಧ್ಯ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿ. ಕಾಶಿಗಿಂತ ಈ ಪಕ್ಕ ಅಯೋಧ್ಯ. ಸೊ ಅಯೋಧ್ಯನಿಂದ ಅಂಗರಾಜ್ಯ ಸ್ವಲ್ಪ ಪರವಾಗಿಲ್ಲ, ಹತ್ತಿರ ಇದೆ. ಆದರೆ ಈ ಶೃಂಗೇರಿ ಅಂದರೆ ಇಷ್ಟು ದೂರ ಆಗುತ್ತದೆ, ಇದು ಹೊಂದಲ್ಲ. ಬಿಹಾರ ಎಲ್ಲಿ? ಇದೆಲ್ಲಿ? ಇಲ್ಲಿಂದ ಬಿಹಾರಕ್ಕೂ ಕರ್ಕೊಂಡು ಹೋಗ್ತಾರ? ಅದು ಹರಿಹರ ಸತ್ಯ ಹೋಗ್ತಾರೆ, ಯಾರೂ ಬದುಕಲ್ಲ. ಆ ಕಾಲದಲ್ಲಿ ಅಷ್ಟು ಭಯಂಕರ ಕಾಡು, ಹೋಗುವುದೇ ಕಷ್ಟ. ಆಯಿತು. ಏವಂ ಸನ್ಯವಸತ್ತತ್ರ ಸರ್ವಕಾಮಯಿ. ಅದರ ಬಂದ ತಕ್ಷಣವೇ ಅವರಿಗೆ ಮದುವೆ ಮಾಡ್ತಾರೆ. ಅದೇ ಹೇಳಿದ್ದೀನಿ ಅನಿಸುತ್ತದೆ, ಕರೆಕ್ಟ್. ಅವರು ಶಾಂತ, ರೋಮಪಾದನ ಮಗಳು ಶಾಂತ ಎಂಬುವಳು ಇರ್ತಾರೆ, ಅವನ ಜೊತೆಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದರೆ ಅವರು ಅಲ್ಲೇ ನಿಶ್ಚಿಂತವಾಗಿ ಅವ್ರಿಗೊಂದು ಮನೆ ಮಾಡಿಕೊಡ್ತಾರೆ. ಅವ್ರು ನಿತ್ಯ ಅಗ್ನಿಹೋತ್ರ ಮಾಡುತ್ತಾ ತನ್ನ ಪೂಜಾ ಏನೋ ಜಪ ಮಾಡಿಕೊಳ್ತಾ ಅಲ್ಲೇ ಇರುತ್ತಾನೆ. ಆ ಸಮಯದಲ್ಲಿ ಶಾಂತಾಂ ಶಾಂತೇನ ಮನಸ ರಾಜ ಹರ್ಷಮವಾಪಸ ಏವಂ ಸನ್ಯವಸತ್ತತ್ರ ಸರ್ವಕಾಮೈ ಸುಪೂಜಿತ ಋಷ್ಯಶೃಂಗೋ ಮಹಾತೇಜ ಶಾಂತಯ ಸಹ ಭಾರ್ಯಯ. ಈಗ ಇದು ಹತ್ತನೇ ಅಧ್ಯಾಯ ಮುಗಿಯಿತು. ಈಗ ಹನ್ನೊಂದನೆಯ ನೋಡೋಣ. ಸುಮಂತ್ರಸ್ಯ ಸಮ್ಮತ್ಯ. ಈಗ ದಶರಥ ಹೋಗಿ ಸುಮಂತ್ರನಿಗೆ ಹೇಳ್ತಾನೆ, ಹಿಂದೆ ಯಾರೋ ಹೇಳಿದ್ದರಂತೆ ಋಷ್ಯಶೃಂಗನ ತಪಸ್ಸು ದೊಡ್ಡದು, ಅಂಥ ತಪಸ್ವಿಗಳನ್ನು ಕರೆತಂದು ಅವರ ಕೈಯಿಂದ ಅಶ್ವಮೇಧಯಾಗ ಮಾಡಿಸಿದ್ದರೆ ನಿಮಗೆ ಆಸೆ ಈಡೇರುತ್ತದೆ. ಯಾಕಂದರೆ ಪುತ್ರಪ್ರಾಪ್ತಿಗೆ ಒಂದು ಯಜ್ಞ ಮಾಡಬೇಕು, ಅಶ್ವಮೇಧಯಾಗ ಮಾಡಬೇಕು. ಕೆಲವರು ಹೇಳ್ತಾ ಇದ್ದಾರೆ ಅಶ್ವಮೇಧದಿಂದ ಎಲ್ಲ ಆಸೆಗಳು ಪೂರೈಸುತ್ತವೆ, ಅಥವಾ ಆಗಲ್ಲ ಅಂದರೆ ಅಶ್ವಮೇಧದಿಂದ ಪಾಪ ಪರಿಹಾರವಾಗ್ತದೆ, ಪುತ್ರಕಾಮೇಷ್ಠಿಯಿಂದ ಪುತ್ರಪ್ರಾಪ್ತಿ ಆಗ್ತದೆ. ಅದರಿಂದ ಹಾಗೆ ಯಾರಿಂದ ಮಾಡಿಸಬೇಕು ಅಂದರೆ ಋಷ್ಯಶೃಂಗನ ತಪಸ್ಸು ದೊಡ್ಡದು, ಅಂಥ ಮಹನೀಯರಿಂದ ಈ ಈ ಈ ಯಜ್ಞಗಳು ಮಾಡಿಸಿದ್ದರೆ ಒಳ್ಳೆಯದು ಅಂದು ದಶರಥನಿಗೆ ಹೇಳಿದ್ದರೆ ಆಯಿತು ಒಳ್ಳೆಯದು. ಅವರು ಎಲ್ಲಿದ್ದಾನೆ ಈಗ? ರೋಮಪಾದನ ರಾಜ್ಯದಲ್ಲಿದ್ದಾನೆ. ರೋಮಪಾದ ದಶರಥನಿಗೆ ಮಿತ್ರನಂತೆ, ನನ್ನ ಮಿತ್ರನೇ ಆಗುವುದರಿಂದ ನನಗೆ ಪರಿಚಯ, ನಾನೇ ಹೋಗಿ ಅವರನ್ನು ಕರ್ಕೊಂಡು ಸ್ವಾಗತ ಮಾಡ್ತೀನಿ, ಸ್ವಾಗತ ಹೇಳ್ತಾರೆ ಏನು ಹೇಳ್ತಾರೆ, ಆಹ್ವಾನ ಮಾಡ್ತೀನಿ ಎಂದು ಹೊರಡ್ತಾನೆ. ಭೂಯಯೇ ವಹಿ ರಾಜೇಂದ್ರ ಶೃಣುವೆ ವಚನಂ ಹಿತಂ
ಯಥಾ ಸ ದೇವ ಪ್ರವರ ಕಥಯ ಮಾಸ ಬುದ್ಧಿಮಾನ್. ಇನ್ನೂ ಹೇಳ್ತೀನಿ, ಸುಮಂತ್ರ ಹೇಳ್ತಾ ಇದ್ದಾನೆ, ಇನ್ನೂ ಹೇಳ್ತೀನಿ ನೋಡಿ. ಇಷ್ಟುವರೆಗೂ ಋಷ್ಯಶೃಂಗ ಬಂದಿದ್ದಾನೆ ಎಂದು ಹೇಳಿದ್ದೀನಿ, ಇನ್ನು ಮುಂದೆ ಸನತ್ಕುಮಾರ ಯಾರಿಗೋ ಹೇಳುತ್ತಾ ಇರುವಾಗ ಈ ಕಥೆಯನ್ನು ಕೇಳಿದ್ದೀನಿ, ಇಂಥದ್ದು ಮುಂದೆ ಆಗುತ್ತದೆ ಎಂದು ದಿವ್ಯದೃಷ್ಟಿಯಿಂದ ಮುಂದೆ ಆಗಲಿರುವ ಘಟನೆಯನ್ನು ಹೇಳುತ್ತಾ ಇದ್ದಾರೆ. ಇನ್ನೂ ನಾನೇನು ಕೇಳಿದ್ದೀನಿ ಅಂದರೆ, ನಾನು ಕೇಳಿದ್ದೇನೆ ಅಂದರೆ ಈಗ ತಾವು ಮಾಡಬೇಕು ಎಂದು ಅರ್ಥ, ತಾತ್ಪರ್ಯ. ಇಕ್ಷ್ವಾಕೂಣಾಂಕುಲೇ ಜಾತೋ ಭವಿಷ್ಯತಿ ಸುಧಾರ್ಮಿಕ. ನಾನು ಇನ್ನೊಂದು ಕೇಳಿದ್ದೀನಿ ಅಂದರೆ, ಇಕ್ಷ್ವಾಕು ವಂಶದಲ್ಲಿ ಒಬ್ಬ ಅತ್ಯಂತ ಧಾರ್ಮಿಕನಾದ ರಾಜ ದಶರಥ ಎಂಬ ರಾಜನಿರುತ್ತಾನೆ. ನಾಂನ ದಶರಥೋ ರಾಜ ಶ್ರೀಮಾನ್ ಸತ್ಯಪ್ರತಿಶ್ರವ. ಸತ್ಯಪ್ರತಿಜ್ಞ, ಒಂದು ಸಲ ಪ್ರತಿಜ್ಞೆ ಮಾಡಿದ್ದರೆ ಮಾಡೇ ಮಾಡ್ತಾನೆ. ಅಂಗರಾಜೇನ ಸಖ್ಯಂಚ ತಸ್ಯ ರಾಜ್ಞೋ ಭವಿಷ್ಯತಿ. ಅಂಗರಾಜನಾದ ರೋಮಪಾದನ ಜೊತೆಗೆ ಈ ದಶರಥನಿಗೆ ಮೈತ್ರಿ ಇರುತ್ತದೆ. ಈ ಮೈತ್ರಿದಿಂದ ಕನ್ಯಾಚಾಸ್ಯ ಮಹಾಭಾಗ ಶಾಂತಾನಾಮ ಭವಿಷ್ಯತಿ. ಆ ಅಂಗರಾಜನಿಗೆ ಶಾಂತ ಎಂಬ ಮಗಳಿರುತ್ತ ಹೇಳಿದ್ದೀವಲ್ಲ ಇಲ್ಲಿ, ಆಯಿತು ಮತ್ತೆ ಇದು ಹೇಳ್ತಾನೆ ನೋಡಿ. ಸ ತತಂ, ಇದು ಯಾವುದೋ ಹಿಂದೆ ಮುಂದೆ ಎನ್ನುವುದು ಗೊತ್ತೇ ಇಲ್ಲ, ಯಾವುದು ಮುಂದೆ ಹೇಳಬೇಕು ಯಾವುದು ಹಿಂದೆ ಹೇಳಬೇಕು. ಅದು ಹೇಳಿದ್ದನ್ನು ಮತ್ತೆ ಹೇಳ್ತಾನೆ. ತಂಸ ರಾಜ ದಶರಥೋ ಗಮಿಷ್ಯತಿ ಮಹಾಯಶ ಅನಪತ್ಯೋಸ್ಮಿ ಧರ್ಮಾತ್ಮನ್ ಶಾಂತ ಭರ್ತಾ ಮಮ ಕ್ರತುಂ. ಆವಾಗ ದಶರಥ ಹೋಗಿ ಪುತ್ರಸ್ತ್ವಂಗಸ್ಯ ರಾಜ್ಞಸ್ತು ರೋಮಪಾದಯತಿ ಶ್ರುತಃ. ತಂಸ ರಾಜ ದಶರಥೋ ಗಮಿಷ್, ಅಲ್ಲಿ ದಶರಥ ಅವನಿಗೆ ಹೋಗಿ ನನಗೆ ಒಂದು ಯಜ್ಞ ಮಾಡಿಸಬೇಕು, ಯಜ್ಞ ಮಾಡುವವರು ಬೇಕು, ಅಶ್ವಮೇಧ ಯಾಗ ಪುತ್ರಕಾಮೇಷ್ಠಿ ಯಾಗ ಮಾಡುವವರು ಬೇಕು, ದಯವಿಟ್ಟು ತಾವು ಮಾಡಬೇಕು ಎಂದು ಅವರನ್ನು ಹೋಗಿ ಕೇಳಿಕೊಳ್ತಾನೆ ಎಂದು ನಮ್ಮ ಸನತ್ಕುಮಾರ ಹೇಳಿದ್ದರಂತೆ. ಅನಪತ್ಯೋಸ್ಮಿ ಧರ್ಮಾತ್ಮನ್, ನನಗಿನ್ನೂ ಮಕ್ಕಳಾಗಲಿಲ್ಲ. ಶಾಂತ ಭರ್ತ ಮಮ ಕ್ರತುಂ, ಅದರಿಂದ ಶಾಂತೆಯ ಗಂಡ ಬಂದು ನನ್ನ ಯಜ್ಞವನ್ನು ಮಾಡಬೇಕು. ಮಮ ಕ್ರತುಂ ಆಹರೇತ ತ್ವಯಾ ಜ್ಞಪ್ತಃ ಸಂತಾನಾರ್ಥಂ ಕುಲಸ್ಯ ಚ. ನಮ್ಮ ವಂಶ ರಕ್ಷಣೆ ಆಗಬೇಕೆಂದರೆ ಸಂತಾನ ಆಗಬೇಕು, ಅದಕ್ಕೆ ಬೇಕಾಗಿರುವ ಯಜ್ಞವನ್ನು ಮಾಡಿಕೊಡಬೇಕು. ಶ್ರುತ್ವಾ ರಾಜ್ಞೋತ ತದ್ವಾಕ್ಯಂ ಮನಸಾ ಚ ವಿತಿಂಚ ಚ ಪ್ರದಾಸ್ಯತೆ ಪುತ್ರವಂತಂ ಶಾಂತಾ ಭರ್ತಾರಮಾತ್ಮವಾನ್ ಪ್ರತಿಗೃಹ್ಯ ಚ ತಂ ವಿಪ್ರಂ ಸ ರಾಜ ವಿಗತ ಜ್ವರ ಆಹರಿಷ್ಯತಿ ತಂ ಯಜ್ಞಂ. ಈ ಮಾತು ಹೋಗಿ ಅವರು ಕೇಳ್ತಾನೆ, ಅವನು ಒಪ್ಕೊಳ್ತಾನೆ, ಯಜ್ಞ ಮಾಡ್ತಾನೆ, ಇದೆಲ್ಲ ಹೇಳ್ತಾ ಇದ್ದ. ತಂಚ ರಾಜ ದಶರಥೋ ಯಶಸ್ಕಾಮ ಕೃತಾಂಜಲಿ ಋಷ್ಯಶೃಂಗನ್ ದ್ವಿಜಶ್ರೇಷ್ಠಂ ವರಯಿಷ್ಯತಿ ಧರ್ಮವಿತು. ಅದರಿಂದ ಅದೇ ದಶರಥ ಹೋಗಿ ಅವನನ್ನು ಬೇಡ್ಕೊಳ್ತಾನೆ. ಋಷ್ಯಶೃಂಗನ್ ದ್ವಿಜಶ್ರೇಷ್ಠಂ ವರಯಿಷ್ಯತಿ ಧರ್ಮವಿತು ಯಜ್ಞಾರ್ಥಂ ಪ್ರಸವಾರ್ಥಂಚ ಸರ್ಗಾರ್ಥಂಚ ನರೇಶ್ವರ ಲಭತೆ ಚ ಸತಂ ಕಾಮಂ ದ್ವಿಜಮುಖ್ಯಾದ್ವಿಷಂಪತಿ ಪುತ್ರಶ್ಚಾಸ್ಯ ಭವಿಷ್ಯತಿ ಪುತ್ರಶ್ಚಾಸ್ಯ ಭವಿಷ್ಯಂತಿ ಚತ್ವಾರೋಮಿತ ವಿಕ್ರಮ ವಂಶ ಪ್ರತಿಷ್ಠಾನಕರ ಸರ್ವಭೂತೇಶು ವಿಶ್ರಿತ. ಅವರಿಗೆ ನಾಲ್ಕು ಮಕ್ಕಳು ಹುಟ್ಟುತ್ತಾರೆ. ಅವರನ್ನು ಕರೆತಂದು ಯಜ್ಞ ಮಾಡಿಸಿದ್ದರೆ ಆ ಯಜ್ಞದಲ್ಲಿ ಯಜ್ಞಪುರುಷನ ಅನುಗ್ರಹದಿಂದ ಅವರಿಗೆ ನಾಲ್ಕು ಮಕ್ಕಳು ಹುಟ್ಟುತ್ತಾರೆ. ನಾಲ್ವರು ಹೇಳ್ತಾರ, ನಾಲ್ವರು ಹುಟ್ಟುತ್ತಾರೆ ಎಂದು ಯಾರದು ಸನತ್ಕುಮಾರ ಹೇಳಿದ್ದಾನೆ ಎಂದು. ಏವಂ ಸ ದೇವ ಪ್ರವರ ಪೂರ್ವಂ ಕಥಿತವಾನ್ ಕಥಂ ಸನತ್ಕುಮಾರೋ ಭಗವಾನ್. ಓ, ಯಾರೋ ದೇವರು ಹೇಳಿದ್ದರಂತೆ, ಸನತ್ಕುಮಾರ ಅದನ್ನು ಕೇಳಿದ್ದಾನೆ. ಭಗವಾನ್ ಪುರಾದೇವ ಯುಗೇ ಪ್ರಭು ಸತ್ವಂ ಪುರುಷ ಶಾರ್ದೂಲ ಸಮಾನಯಸು ಸತ್ಕೃತಂ ಸ್ವಯಮೇವ ಮಹಾರಾಜ ಗತ್ವಾ ಸಬಲವಾಹನಃ ಸುಮಂತ್ರಸ್ಯ ವಚ ಶ್ರುತ್ವಾ ಹೃಷ್ಟೋ ದಶರಥೋ ಭವತೋ. ಆದ್ದರಿಂದ ಇಷ್ಟೆಲ್ಲ ಕತೆ ಹೇಳಿ ಸುಮಂತ್ರ ಹೇಳ್ತಾನೆ. ಅವರು ದಿವ್ಯದೃಷ್ಟಿಯಿಂದ ಹೇಳುವುದರಿಂದ ರಾಜರೇ ತಾವು ಹೋಗಿ ಇದೇ ಮಾಡಬೇಕು ಅವರು ಹೇಳಿದ ಹಾಗೆ ಅಂದರೆ ದಶರಥನಿಗೆ ಬಹಳ ಸಂತೋಷವಾಯಿತು. ಅನುಮಾನ್ಯ ವಸಿಷ್ಠಂಚ, ವಸಿಷ್ಠನ ಅನುಮತಿ ತಗೊಂಡು ಸೂತವಾಕ್ಯ ನಿಶಮ್ಯಚ, ಇವನ ಸುಮಂತ್ರ ಹೇಳಿದ ಹಾಗೆಯೇ ಹೋಗ್ತಾನೆ. ಸಾಂತಪುರ ಸಹ ಮಾತ್ಯ ಪ್ರಯಯವು ಯತ್ರ ಸದ್ವಿಜ. ಋಷ್ಯಶೃಂಗ ಎಲ್ಲಿ ವಾಸ ಮಾಡ್ತಾನೋ ಅಲ್ಲಿಗೆ ಹೋದ.
ವನಾನಿಸರಿತ ಶೈವ ವ್ಯತಿಕ್ರಮ ಶನೈ ಶನೈ ಎಷ್ಟೋ ಕಾಡುಗಳು ನದಿಗಳು ದಾಟಿ ನಿಧಾನವಾಗಿ ಅಯೋಧ್ಯದಿಂದ ಹೊರಟಿದ್ದರೆ ಎಷ್ಟೋ ಕಾಡುಗಳು ನದಿಗಳು ದಾಟಿ 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 ಅಲ್ಲಿ ಹೋಗಬೇಕು ಎಲ್ಲಿ ಅಂಗರಾಜ್ಯ ಅಂಗರಾಜ್ಯ ಬಿಹಾರಕ್ಕೆ ಹೋಗಬೇಕು ಅಯೋಧ್ಯದಿಂದ ಬಿಹಾರ ಅಲ್ಲವೇ ವನಾನಿಸರಿತಶ್ಚೈವ ವ್ಯತಿಕ್ರಮ್ಯ ಶನೈ ಶನೈ ಅಭಿಚಕ್ರಾಮ ತಂದೇಶಂ ಯತ್ರ ವೈ ಮುನಿ ಹುಂಗಬಃ ಎಲ್ಲಿ ಈ ಈ ಋಷ್ಯಶೃಂಗ ಇದ್ದಾನೋ ಅಲ್ಲಿ ಹೋದ ಆಸಾಧ್ಯ ತಂ ದ್ವಿಜ ಶ್ರೇಷ್ಠಂ ರೋಮಪಾದ ಸಮೀಪರ್ ಸಮೀಪಗಂ ರೋಮಪಾದನ ಹತ್ತಿರ ವಾಸ ರೋಮಪಾದ ರಾಜನ ಹತ್ತಿರ ವಾಸ ಮಾಡ್ತಾ ಇದ್ದಾನೆ ಇವನು ಋಷಿಪುತ್ರಂ ದದರ್ಶಾತೋ ದೀಪ್ಯಮಾನವಿ ವಾನಲಂ ಆ ಋಷಿಪುತ್ರನಾದ ಋಷ್ಯಶೃಂಗನನ್ನು ದಿವ್ಯ ತೇಜಸ್ವಂತನನ್ನು ದರ್ಶನ ಮಾಡಿಕೊಂಡ ನಂತರ ತಥೋ ರಾಜ ಯಥಾ ಯೋಗ್ಯಂ ಪೂಜಾಂಚಕ್ರೆ ವಿಶೇಷತಃ ಆವಾಗ ಹೋಗಿ ಅವರಿಗೆ ಹೋಗಿ ವಿಶೇಷವಾಗಿ ಪೂಜಾ ನಮಸ್ಕಾರ ಪೂಜಾ ಅಂದರೆ ಏನು ಒಂದು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿದರೆ ಪೂಜಾ ಅಷ್ಟೇ ಏನೋ ಕಾಣಿಕೆ ಕೊಟ್ಟು ನಮಸ್ಕಾರ ಹೂಗಳು ಏನೇನೋ ಕೊಡ್ತಾರಲ್ಲ ಹೂಗಳು ವಸ್ತ್ರಗಳು ಕೊಟ್ಟು ನಮಸ್ಕಾರ ಮಾಡಿದ್ದರೆ ಪೂಜೆ ಆಯಿತು ತಥೋ ರಾಜ ಯಥಾ ಯೋಗ್ಯಂ ಪೂಜಾಂಚಕ್ರೆ ವಿಶೇಷತಃ ಸಖಿತ್ವಾತ್ ತಸ್ಯ ವೈರಾಗ್ಯ ಪ್ರಹೃಷ್ಟೇನಾಂತರಾತ್ಮನ ರೋಮಪಾದೇನ ಚಾಖ್ಯಾತಂ ಋಷಿಪುತ್ರಾಯ ಧೀಮತೆ ಸಖ್ಯಂ ಸಂಬಂಧಕಂಚವ ಯಥಾತಂ ಪ್ರತ್ಯ ತದಾತಂ ಪ್ರತ್ಯ ಪೂಜಯತ್ ಆವಾಗ ರೋಮಪಾದ ಪಕ್ಕಕ್ಕೆ ಇದ್ದ ಅವನು ಹೇಳಿದ್ದಾನೆ ಋಷ್ಯಶೃಂಗನಿಗೆ ಈ ದಶರಥ ಇವರು ಯಾರು ಇವರೊಂದು ರಾಜ ಒಬ್ಬ ರಾಜ ಧರ್ಮಾತ್ಮ ನನ್ನ ಮಿತ್ರ ನನ್ನ ಅಂದರೆ ರೋಮಪಾದನಿಗೆ ನನ್ನ ಮಿತ್ರ ಇವನು ಒಳ್ಳೆಯನು ಪುಣ್ಯಾತ್ಮನು ಧರ್ಮಾತ್ಮನು ಅಂತ ರಾಜ ಎಂದು ಪರಿಚಯ ಮಾಡಿಕೊಟ್ಟ ಈ ಪರಿಚಯ ಮಾಡಿದ್ದಾಗ ಋಷ್ಯಶೃಂಗನಿಗೆ ಅಯ್ಯೋ ಇವರಿಗೆ ಇನ್ನೂ ಹತ್ತಿರನೇ ಅಲ್ಲವೇ ಸನ್ನಿಹಿತ ಮಿತ್ರ ಅಂದರೆ ಪ್ರತ್ಯಪೂಜೆ ಎತ್ತಂದರೆ ಪೂಜಕ್ಕೆ ಪ್ರತಿಪೂಜಾ ಅಂದರೆ ಆಧಾರದಿಂದ ಮಾತಾಡಿಸೋದು ಅಷ್ಟೇ ಪ್ರತಿಪೂಜಾ ಅಂದರೆ ಮತ್ತೆ ಆಧಾರದಿಂದಲೇ ಮಾತಾಡಿಸಿದ್ದಾನೆ ಏವಂ ಸುಸಂಸ್ಕೃತಸ್ತೇನ ಸಹೋಷಿತ್ವ ನರಋಷಭ ಸಂಪ್ರ ಸಂ ಅದೇನಪ್ಪ ಸಪಾಪ್ತ ದಿವಸಾನ್ ಸಪ್ತಾಷ್ಟ ದಿವಸಾನ್ ರಾಜಾನಮಿದಮ್ರವೀತ್ ಅಲ್ಲೇ ಏಳೆಂಟು ದಿವಸಗಳಿದ್ದಾನಂತೆ ಸಪ್ತ ಅಷ್ಟ ಸಪ್ತಾಷ್ಟ ದಿವಸಾನ್ ದ್ವಿತ್ರ ದ್ವಿತ್ರಿ ಎರಡು ಮೂರು ಅಂದರೆ ಏನು ಹೇಳಬೇಕು ದ್ವಿತ್ರ ದಿವಸ ಎಂದು ಹೇಳ್ತಾರೆ ಮೂರು ನಾಲ್ಕು ತ್ರಿಚತುರ ದಿವಸ ನಾಲ್ಕು ಐದು ಚತುಪ್ಪಂಚ ದಿವಸ ಐದು ಆರು ಪಂಚಶಾ ದಿವಸ ಪಂಚಶಾ ಅಷ್ಟೇ ಅಮಿತ್ ಶಾ ಹಾಗೆ ಪಂಚಶಾ ಹೇಳ್ತಾರೆ ಪಂಚಶಃ ದಿವಸ ಐದಾರು ದಿವಸಗಳು ಮಟ್ಟಿಗ ಆ ಐದು ಆರು ಆರು ಏಳಿದ್ದಂದರೆ ಷಟ್ ಸಪ್ತ ದಿವಸ ಮತ್ತು ಏಳೆಂಟಂದರೆ ಸಪ್ತಾಷ್ಟ ದಿವಸ ಇದು ಸಂಸ್ಕೃತದ ಭಾಷಾ ಶೈಲಿ ಸಪ್ತಾಷ್ಟ ದಿವಸಾನ್ ಅವಾಗ ಸಂಸ್ಕೃತ ಪಂಡಿತಗಳೆಲ್ಲೇ ಇದ್ದಾಳೆ ಸೊ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಸೊ ಸಪ್ತಾಷ್ಟ ದಿವಸಾನ್ ರಾಜ ಅನಮಿದ ಬಂಬ್ರವೀತ್ ಏಳೆಂಟು ದಿವಸ ಅಲ್ಲೇ ಇದ್ದು ನಂತರ ಹೇಳಿದಾನೆ ಜನರು ಯಾರನ್ನು ನೋಡಲಿಕ್ಕೆ ಹೋದರೆ ಮೂರು ದಿವಸ ಅಲ್ಲೇ ಇರಬೇಕು ಸುಮ್ಮನೆ ಈ ಕಾಲದಲ್ಲಿ ಹೀಗೆ ಹೋಗಿ ಹೀಗೆ ಬರ್ತೀವಿ ಅಂದರೆ ಒಪ್ಪಲ್ಲ ಆ ಕಾಲದಲ್ಲಿ ಹೋಗುವುದಕ್ಕೆ ಮೂರು ದಿವಸ ಅಲ್ಲಿ ಹೋಗಿ ಅಲ್ಲೇ ಇರಬೇಕನ್ನು ಇನ್ನೂ ಮೂರು ದಿವಸ ಇವನು ಏಳು ದಿವಸ ಇದ್ದಾನಂತೆ ಹೋಗುವುದಕ್ಕೆ ಮೂರು ದಿವಸ ಆಗ್ತದೆ ಮತ್ತು ಅಲ್ಲೇ ಏಳು ದಿವಸ ಇದ್ದ ಅಂದರೆ ಹತ್ತು ದಿವಸ ಆಯಿತು ಹತ್ತು ದಿವಸಕ್ಕೆ ಹೇಳ್ತಾ ಇದ್ದಾನೆ ಪೂರ್ವಕಾಲದಲ್ಲಿ ಯಾವುದೇ ಹೋಗಲಿ ದಿವಸಗಳೇ ಗಂಟೆಗಳ ಲೆಕ್ಕ ಇಲ್ಲ ಪೂರ್ವಕಾಲದಲ್ಲಿ ದಿವಸ ಅಲ್ಲಿ ಹೋದರೆ ಇವತ್ತು ಹೋಗಿ ನಾಳೆ ಬರ್ತಾನೆ ಎಷ್ಟು ಅರ್ಜೆಂಟ್ ಅಂದರೂ ಇವತ್ತು ಹೋಗೋದು ನಾಳೆ ಬರೋದಷ್ಟೇ ಈ ಕಾಲದಲ್ಲಿ ಇವತ್ತು ಹೋಗಿ ನಾಳೆ ಬರೋದಾ ಈಗ ಬೆಳಗ್ಗೆ ಹೋಗಿ ಸಂಜೆಗೆ ಬಂದೇ ಬಿಡ್ತಾರೆ ಬೆಂಗಳೂರಿಗೆ ಪೂರ್ವಕಾಲದಲ್ಲಿ ಒಂದು ದಿವಸ ಹೋದರೆ ಇನ್ನೇ ಒಂದೊಂದು ದಿವಸ ಬರೋದು ಈ ಕಾಲದಲ್ಲಿ ಬೆಳಗ್ಗೆ ಹೋಗಿ ಸಂಜೆಗೆ ಬಂದು ಬಿಡ್ತಾರೆ ಅಷ್ಟೇ ಎಲ್ಲವೂ ಶಾರ್ಟ್ಕಟ್ ಅರ್ಜೆಂಟ್ ಬೆಳಗ್ಗೆ ಹೋಗಿ ಕೆಲಸ ಮಾಡಿಕೊಂಡು ಸಂಜೆಗೆ ಬಂದೇ ಬಿಡ್ತಾರೆ ಸೊ ಸಪ್ತಾಷ್ಟ ದಿವಸಾನ್ ರಾಜ ನಮಿದಮ ಬ್ರವೀತ್ ಅಲ್ಲಿ ಏಳೆಂಟು ದಿವಸ ಇದ್ದು ಒಂದು ದಿವಸ ಅವರಿಗೆ ಹೇಳ್ತಾ ಇದ್ದಾನೆ ದಶರಥ ಹೇಳ್ತಾನೆ ಶಾಂತಾತವ ಸುತ ರಾಜನ್ ಸಹಭರ್ತ್ರ ವಿಷಂಪತೆ ರೋಮಪಾದನಿಗೆ ಹೇಳ್ತಾ ಇದ್ದಾನೆ ನಿಮ್ಮ ಮಗಳು ಶಾಂತ ಆ ಶಾಂತೆಯ ಪತಿ ಆದ ಋಷ್ಯಶೃಂಗ ಎಲ್ಲರೂ ನೀವು ಜೊತೆಗೆ ಸೇರಿಕೊಂಡು ಮದೀಯಂ ನಗರಂ ಯಾತು ನಮ್ಮ ನಗರವಾದ ಅಯೋಧ್ಯೆಗೆ ಬನ್ನಿ ಕಾರ್ಯಂ ಹಿ ಮಹದದ್ಭುತಂ ಒಂದು ದೊಡ್ಡ ಕೆಲಸ ಇಟ್ಕೊಂಡಿದ್ದೆ ನಾನು ದೊಡ್ಡ ಕಾರ್ಯ
ಕಾರ್ಯಂ ಅಂದರೆ ಯಾವುದೋ ಯಜ್ಞ ಪೂಜಾ ಅಂಥದ್ದಿದ್ದರೆ ಕಾರ್ಯ ಎಂದು ಹೇಳ್ತಾರೆ. ಇಲ್ಲವೇ ಕಾರ್ಯ ಇದೆ ನಮ್ಮ ಮನೆಯಲ್ಲಿ, ಕಾರ್ಯಂ ಇದೆ ಅಂದರೆ ಕಾರ್ಯ ಇದೆ ಅಂದರೆ ದೊಡ್ಡ ಯಜ್ಞವೋ ಪೂಜವೋ ಏನೋ ಒಂಥದ್ದು ಮದುವೆನೋ ಅಂಥದ್ದಿದ್ದರೆ ಕಾರ್ಯ ಇದೆ ಎಂದು ಹೇಳ್ತಾರೆ. ಸೊ ಉವಾಚ ವಚನಂ ವಿಪ್ರಂ ಗಚ್ಚತ್ವಂ ಸಹಭಾರ್ಯ. ಈಗ ಕೇಳಿದ್ದಾಗ ರೋಮಪಾದ ಆ ಋಷ್ಯಶೃಂಗನಿಗೆ ಬೇಡ್ಕೊಳ್ತಾನೆ, ಹೌದು ತಾವು ಪತ್ನಿ ಜೊತೆಗೆ ಹೋಗಿ ಯಜ್ಞ ಮಾಡಿಸಿ ದಯವಿಟ್ಟು. ಋಷಿಪುತ್ರ ಪ್ರತಿಶ್ರುತ್ಯ ತಥೇತ್ಯಾಹ ನೃಪಂ ತದ. ಋಷ್ಯಶೃಂಗ ಅಂದರೆ ರೋಮಪಾದನ ಮುಖದಿಂದ ಹೇಳಿಸ್ತಾ ಇದ್ದ, ತಾನು ನೇರಾಗಿ ಹೇಳಲಿಲ್ಲ. ರೋಮಪಾದ ಹೇಳಿದ್ದರೆ ಅವರು ನಿರಾಕರಿಸಲ್ಲ, ಋಷ್ಯಶೃಂಗ ಒಪ್ಕೊಂಡ, ಆಯಿತು ನಾನು ಬರ್ತೀನಿ. ಸನ್ ರೂಪೇಣಾಭ್ಯನುಜ್ಞಾತ ಪ್ರೇಯವು ಸಹಭಾರ್ಯಯ. ಶಾಂತ ಜೊತೆಗೆ ದಶರಥನ ಜೊತೆಗೆ ಅಯೋಧ್ಯಕ್ಕೆ ಬಂದುಬಿಟ್ಟ. ತಾವನ್ಯೋನ್ಯಾಂಜಲಿಂಕೃತ್ವ ಸ್ನೇಹಾತ್ ಸಂಶ್ಲಿಷ್ಯ ಚೋರಸ ನನಂದ ತುರ್ದಶರಥೋ ರೋಮಪಾದಶ್ಚ ವೀರ್ಯವಾನ್. ಆವಾಗ ರೋಮಪಾದ ದಶರಥ ಇಬ್ಬರು ಭಾಳ ಸಂತೋಷ ಪಟ್ಕೊಂಡ್ರು, ಏಕೆಂದರೆ ಅವ್ರು ತಕ್ಷಣವೇ ಬರ್ತೀನಿ ಅಂತ ಒಪ್ಕೊಂಡನಲ್ಲ. ನನಂದ ತುರ್ ತತಸ್ಸುಹೃದ ನನಂದ ತುರ್ದಶರಥೋ ರೋಮಪಾದಶ್ಚ ವೀರ್ಯವಾನ್ ತತಸ್ಸುಹೃದ ಮಾಪೃಚ್ಛ ಪ್ರಸ್ಥಿತೋ ರಘುನಂದನ. ಪೌರೇಷು ಪ್ರೇಷಯಾಮಾಸ ದೂತಾನ್ ವೈ ಶೀಘ್ರಗಾಮಿನಃ. ಅಷ್ಟೇ, ಈಗ ಒಪ್ಕೊಂಡಾಗ ಹೊರಟಿದ್ದಾರೆ. ಎಲ್ಲಿಂದ? ರೋಮಪಾದನ ನಗರ. ನಗರ ಹೆಸರು ಹೇಳಿದ್ದಾರ? ಅಂಗರಾಜ್ಯ ಹೇಳಿದ್ದರು, ನಗರ ಹೆಸರು ಹೇಳಲಿಲ್ಲ. ಅಂಗರಾಜ್ಯಕ್ಕೆ ರಾಜಧಾನಿ ಗೊತ್ತಿಲ್ಲ, ನೆನಪಿಲ್ಲ, ಏನೋ ಇರ್ಬೋದು. ಆ ಅಂಗರಾಜ್ಯದಿಂದ ಹೊರಟು ಅಲ್ಲಿ ಹೊರಟಿದ್ದಾರೆ. ರಾಜ ಹೋಗುತ್ತಾ ಇದ್ದರೆ ಒಬ್ಬನೇನು ಹೋಗಲ್ಲ, ಒಂದು ರಥ ತನ್ನದು, ತನ್ನ ಜೊತೆಗಿನ್ನು ನಾಲ್ಕಾರು ರಥ, ಸೈನ್ಯ, ಸೈನಿಕರು, ಏನೇನೋ ಇರುತ್ತಾರೆ, ಕುದುರೆಗಳು, ಏನೇನೋ ಇರುತ್ತಲ್ಲವೇ. ಆದ್ದರಿಂದ ತನ್ನ ಸೇವಕರಲ್ಲಿ, ಸೈನಿಕರಲ್ಲಿ ಒಬ್ಬನಿಗೆ ಕುದುರೆ ಇರುತ್ತದಲ್ಲ, ಅವರಿಗೆ ಹೇಳಿಬಿಟ್ಟರು, ನೀವು ಮೊದಲೇ ಹೋಗಿಬಿಡಪ್ಪ ಬೇಗಿ ಎಂದು. ಯಾಕಂದರೆ ಒಂದು ಕುದುರೆ ಬೇಗಿ ಹೋಗ್ತದೆ, ರಥ ಹೋಗುವುದಕ್ಕೆ ಟೈಮ್ ಬೇಕಾಗ್ತದೆ, ನಿಧಾನವಾಗಿ ಹೋಗ್ತದೆ. ಒಂದು ಕುದುರೆ ಅಂದರೆ ಬೇಗ ಹೋಗ್ತದೆ. ಅವರು ಹೇಳಿದರು, ಹೋಗಿ ಅಲ್ಲಿ ಅಯೋಧ್ಯದಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡು, ಈ ಋಷಿಗಳು ಬರ್ತಾ ಇದ್ದಾರೆ, ಇವರಿಗೆ ಸ್ವಾಗತ ಸತ್ಕಾರಕ್ಕೆ ನೀವು ಅರೇಂಜ್ಮೆಂಟ್ ಮಾಡಿಸು ಎಂದು. ಅವನು ಮೊದಲೇ ಹೋಗಿಬಿಡ್ತಾನೆ, ಕುದುರೆಯಿಂದ ಸೆಲ್ ಫೋನ್ ಇಲ್ಲವಲ್ಲ, ಮೊದಲೇ ಹೇಳಿಬಿಡ್ತಾನೆ ಎಲ್ಲ ಮಾಡುವೆಂದು. ಸೆಲ್ ಫೋನ್ ಇಲ್ಲ, ಅದರಿಂದ ಮನುಷ್ಯನೇ ಕಳಿಸಬೇಕು. ತತಸ್ಸು ಹೃದಮಾ ಪೃಚ್ಛ ಪ್ರಸ್ಥಿತೋ ರಘುನಂದನ ಪೌರೇಶು ಪ್ರೇಷಯಾಮಾಸ ದೂತಾನ್ವಯಿ ಶೀಘ್ರಗಾಮಿನಃ. ವೇಗದಿಂದ ಹೋಗುವಂಥ ಕುದುರೆ ಅದೇನು ದೂತಗಳನ್ನು ಕಳಿಸಿದ ಅಯೋಧ್ಯಕ್ಕೆ. ಕ್ರಿಯತಾಂ ನಗರಂ ಸರ್ವಂ ಕ್ಷಿಪ್ರಮೇವ ಸ್ವಲಂಕೃತಂ. ಅಯೋಧ್ಯ ನಗರವನ್ನೆಲ್ಲ ಅಲಂಕಾರ ಮಾಡಿ, ಅಯೋಧ್ಯ ನಗರವನ್ನು, ಬೀದಿಗಳನ್ನು ಎಲ್ಲ ಅಲಂಕಾರ ಮಾಡಬೇಕು. ತತಪ್ರಹೃಷ್ಟ ಪೌರಾಸ್ತೆ ಶ್ರುತ್ವ ರಾಜಾನಮಾಗತಂ ಧೂಪಿತಂ ಸಿಕ್ತಮಸ್ಪೃಷ್ಟಂ. ಧೂಪಿತಂ ಅಂದರೇನು? ಅದಕ್ಕೆ ಸ್ವಲ್ಪ ನೀರು ಸಿಂಪಡಿಸಬೇಕು. ಮತ್ತು ಧೂಪ, ಧೂಪ ಅಂದರೆ ನೀವೇನು ಹೇಳ್ತಾರೆ, ಊದ್ಬತ್ಯ, ಅದೆಲ್ಲ ಹಾಕಿಬಿಟ್ರೆ ಸುಗಂಧವಾಗಬೇಕು. ಸೊ ಧೂಪಿತಂ ಸಿಕ್ತಂ ಸಿಕ್ತಂ ಸಂಮೃಷ್ಟಂ, ಅದನ್ನು ಏನು ಹೇಳ್ತಾರೆ, ಗುಡಿಸಬೇಕು, ಏನೇನು ಸುಗಂಧ ಮಾಡಬೇಕು, ಎಲ್ಲ ಕ್ಲೀನ್ ನೀರು ಹಾಕಬೇಕು ಎಲ್ಲ, ಅಥವಾ ಏನು ಗೊಬ್ಬರದಿಂದ ಏನು ಸೆಗಣಿಯಿಂದ ಅದೇನು ಮಾಡ್ತಾರೆ, ಲೇಪನ ಮಾಡಬೇಕು. ಪತಾಕಾಭಿರಲಂಕೃತಂ, ಏನು ಧ್ವಜಗಳೆಲ್ಲ ಹಾಕಬೇಕು, ಬಾವುಟಗಳು ಎಲ್ಲ ಇಡಬೇಕು, ಏನೇನು ಅಂತ. ತತಪ್ರಹೃಷ್ಟ ಪೌರಾಸ್ತೆ ಶ್ರುತ್ವ ರಾಜಾನಮಾಗತಂ. ರಾಜ ಬರುತ್ತಾ ಇದ್ದಾನೆ ಎಂದು ಗೊತ್ತಾದಾಗ ಜನರಿಗೆಲ್ಲ ಯಾಕಂದರೆ 10 ದಿವಸ ಆಯ್ತಲ್ಲ, ಎಷ್ಟೋ ದಿವಸ ಅವರು ಹೋಗಿ ತನ್ನ ರಾಜನೇ ತನ್ನ ಊರಿಗೆ ಬರುವುದಾದರೆ ದೊಡ್ಡ ಅಲಂಕಾರ. ತಥಾಚಕ್ರಶ್ಚ ತತ್ಸರ್ವಂ ರಾಜ್ಞಾ ಯತ್ ಪ್ರೇಷಿತಂ ತದ ತತಸ್ವಲಂಕೃತಂ ರಾಜ ನಗರಂ ಪ್ರವಿವೇಶ. ಹೀಗೆ ಇಷ್ಟು ಅಲಂಕಾರವಾದಾಗ ನಗರವನ್ನು ರಾಜ ದಶರಥ ಬಂದು ಪ್ರವೇಶ ಮಾಡಿದ್ದಾನೆ. ಶಂಖದುಂದುಬಿ ನಿರ್ಹ್ರಾದೈ ಪುರಸ್ಕೃತ್ವ ದ್ವಿಜರ್ಷಭಂ. ಶಂಖ ದುಂದುಬಿ, ದುಂದುಬಿ ಅಂದರೆ ಏನು ಹೇಳ್ತಾರೆ, ದುಂದುಬಿ ಅಂದರೆ ಡೋಲಕ್ಕೋ, ನೀವೇನು ಹೇಳ್ತಾರೆ, ತಮಟೆ ಹೇಳ್ತಾರೆ, ಅಂಥದ್ದು ಏನೋ ಶಂಖನಾದ, ಮಿಕ್ಕ ಏನೋ ಮೃದಂಗ ಏನೇನು ಇರುತ್ತದೋ ಅಂಥ ಬಾಜಾ ಭಜಂತ್ರಿ ಅದೆಲ್ಲ, ಅದರ ಜೊತೆಗೆ ಅವರಿಗೆ ಪುರಸ್ಕೃತ್ಯ ದ್ವಿಜರ್ಷಭಂ. ಆ ಬ್ರಾಹ್ಮಣರನ್ನು ಅಂದರೆ ಯಾರು, ಆ ಋಷ್ಯಶೃಂಗ ಋಷಿಯನ್ನು ತತಪ್ರಮುದಿತ ಸರ್ವೇ ಅವರಿಗೆ ಸ್ವಾಗತ ಮಾಡಿದ್ದಾರೆ. ಸರ್ವೇ ದೃಷ್ಟ್ವಾ ವೈ ನಾಗರ ದ್ವಿಜಂ. ನಗರವಾಸಿಗಳೆಲ್ಲ ಋಷಿಯನ್ನು ನೋಡಿ ಸಂತೋಷ ಪಟ್ಕೊಂಡರು. ಪ್ರವೇಶ್ಯಮಾನಂ ಸತ್ಕೃತ್ಯ ನರೇಂದ್ರೇಣೇಂದ್ರ ಕರ್ಮಣ. ಓ,
ಇಂದ್ರಕರ್ಮ ಎಂದು ಏನೋ ಮಾಡ್ತಾರಂತೆ. ಏನೋ ಕರ್ಮ ಇರುತ್ತಲ್ಲವೇ, ಯಜ್ಞ ಪೂಜೆ ಏನೋ ಮಾಡಬೇಕೋ ಏನೋ ಇರುತ್ತದೆ, ಅದು ಇಂದ್ರಕರ್ಮ ಏನೋ ಗೊತ್ತಿಲ್ಲ, ನಾನು ಪುಸ್ತಕ ತಂದಿಲ್ಲ ವ್ಯಾಖ್ಯಾನ, ಅಲ್ಲಿ ನೋಡಬೇಕು. ಇಂದ್ರಕರ್ಮಣ, ಇಂದ್ರಕರ್ಮ ಅಂದರೆ ಏನು ಮಾಡ್ತಾರೆ ನೋಡಬೇಕು. ಈ ಪೆನ್ನುಗಳೇ ಬರೆಯಲ್ಲ. ಯಥಾದಿಭಿ ಸುರೇಂದ್ರೇಣ ಸಹಸ್ರಾಕ್ಷೇಣ ಕಾಶ್ಯಪಂ ಅಂತಃಪುರಂ ಪ್ರವೇಶ್ಯೈನಂ ಪೂಜಾಂ ಕೃತ್ವಾ ಚ ಶಾಸ್ತ್ರತಃ. ಕೃತಕೃತ್ಯಂ ತದಾತ್ಮಾನಂ ಮೇನೆ ತಸ್ಯೋಪವಾಹನಾತ್ ಅಂತಃಪುರಾಣಿ ಸರ್ವ. ಇದೆಲ್ಲ ಏಕೆ ಸುಮ್ಮನೆ ಗೊತ್ತಿದ್ದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡುವುದು, ತುಂಬ ಶ್ಲೋಕಗಳು ಅದೇ 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 ಅಬ್ಬ. ಅಂತಃಪುರಾಣಿ ಸರ್ವಾಣಿ, ಈಗ ಅಷ್ಟೇ ಪ್ರವೇಶ ಮಾಡಿದ ಆತನ ಅಂತಃಪುರದಲ್ಲಿ, ಈಗ ಮಿಕ್ಕ ಎಲ್ಲರ ಮನೆಗಳು ಹಾಗೆ. ಅಂತಃಪುರಾಣಿ ಸರ್ವಾಣಿ ಶಾಂತ, ಈಗ ದಶರಥನ ಅರಮನೆಯಲ್ಲಿ ಪ್ರವೇಶ ಮಾಡಿದ್ದಾಗ ಇವರು ಯಾರು, ಋಷ್ಯಶೃಂಗನ ಪತ್ನಿ ಶಾಂತ ಬಂದಿದ್ದಾಳೆ. ಶಾಂತ ಅಂತಃಪುರಕ್ಕೆ ಪ್ರವೇಶ ಮಾಡಿದಾಗ ಕೌಸಲ್ಯ, ಕೈಕೇಯಿ, ಸುಮಿತ್ರ, ಇನ್ನು ಯಾರ್ಯಾರಿದ್ದಾರೋ ಅಂತಃಪುರದಲ್ಲಿ, ಅವರೆಲ್ಲರೂ ಶಾಂತಕ್ಕೆ ಸ್ವಾಗತ ಮಾಡಿದ್ದಾರೆ. ಅಂತಃಪುರಾಣಿ ಸರ್ವಾಣಿ ಶಾಂತಾಂ ದೃಷ್ಟ್ವಾ ತಥಾಗತಂ ಸಹಭರ್ತ್ರಾ ವಿಶಾಲಾಕ್ಷೀಂ ಪ್ರೀತ್ಯಾನಂದ ಮಪಾಗಮನ್. ಅವರಿಗೆಲ್ಲೋ ಪ್ರೀತಿ ಆನಂದ ಆಯಿತಂತೆ. ಪೂಜ್ಯಮಾನಾತು ತಾವಿಸ್ಸಾ ರಾಜ್ಞಾ ಚೈವ ವಿಶೇಷತಃ. ರಾಜ ಇವರೆಲ್ಲರಿಗೆ, ಅಲ್ಲಿರುವ ಅಂತಃಪುರ ಸ್ತ್ರೀಲು, ರಾಜ, ಮಂತ್ರಿಗಳು, ಬ್ರಾಹ್ಮಣ ಎಲ್ಲರ ಜೊತೆಗೆ ಅವರಿಗೆ ಸ್ವಾಗತ ಸತ್ಕಾರ, ಕುರ್ಚಿ ಮೇಲೆ ಕೂರಿಸುವುದು, ಅವರಿಗೇನೋ ಪಾದ ತೊಳೆಯುವುದು, ಹೂಗಳನ್ನು ಕೊಡುವುದು, ಏನೇನು ಮಾಡ್ತಾರಲ್ಲ ಸನ್ಮಾನಗಳು. ಪೂಜ್ಯಮಾನಾತು ತಾವಿಸ್ಸಾ ರಾಜ್ಞಾ ಚೈವ ವಿಶೇಷತಃ ಉಪವಾಸ ತತ್ರ ಸುಖಿತ ಕಂಚಿತ್ ಕಾಲಂ ಸಹ ದ್ವಿಜ. ಅಲ್ಲಿ ಕೆಲವು ದಿವಸ ಅಲ್ಲೇ ವಾಸ ಮಾಡಿದ್ದಾಳೆ ಎಂದಿದೆ. ಇದು ಹನ್ನೊಂದನೇ ಅಧ್ಯಾಯ ಮುಗಿಯಿತು. ಇದರಲ್ಲಿ ಏನಿಲ್ಲ, ಎಲ್ಲ ಮೂರು ಶ್ಲೋಕಗಳಲ್ಲಿ ಹೇಳಬಹುದು ಅಂಥದ್ದು. ಇಟ್ಕೊಂಡು ಮೂವತ್ತೊಂದು ಶ್ಲೋಕ ಮಾಡಿದ, ಮೂರು ಶ್ಲೋಕಗಳಲ್ಲಿ ಹೇಳತಕ್ಕದ್ದು ಮೂವತ್ತೊಂದು ಶ್ಲೋಕಗಳು ಮಾಡಿದ. ಆಯಿತು, ಈಗ ಮುಂದಿನ ಶ್ಲೋಕ ನೋಡೋಣ. ತತಃಕಾಲೇ ಬಹುತಿಥೆ ಕಸ್ಮಿಂಶ್ಚಿತ್ ಸುಮನೋಹರೆ. ಈಗ ಒಂದು ಶುಭ ಮುಹೂರ್ತ ನೋಡಿದ್ದಾನೆ. ವಸಂತೆ ಸಮನು ಪ್ರಾಪ್ತೆ, ಮೊದಲು ಅಶ್ವಮೇಧ ಯಾಗ ಶುರುವಾಗಬೇಕಲ್ಲ, ಅಶ್ವಮೇಧ ಯಾಗ ಮಾಡಲಕ್ಕೆ ಮುಹೂರ್ತವನ್ನು ನೋಡಿದ್ದಾರೆ. ಅದು ವಸಂತ ಋತುವಿನಲ್ಲೇ ಶುರುವಾಗಬೇಕು, ಶಾಸ್ತ್ರದಲ್ಲಿರುತ್ತದಲ್ಲವೇ. ಯಾವಾಗ ಶುರುವಾಗಬೇಕು? ಇಲ್ಲಿ ಎಲ್ಲಿಯಾದರೂ ಇದೆಯಾ? ನಾನು ಎಲ್ಲೋ ಇಲ್ಲಿ ಬರ್ಕೊಂಡು ಇಟ್ಕೊಂಡೆ. ಹಾಂ, ಇಲ್ಲಿದೆ. ಹನ್ನೆರಡನೇ ಅಧ್ಯಾಯದಲ್ಲಿ 14th ಅಲ್ಲ, ಮುಂದೆ ಇದೆ. ಸೊ ಹಾಂ, ವಸಂತೆ ಸಮನು ಪ್ರಾಪ್ತೆ ರಾಜ್ಞೋ ಎಷ್ಟು ಮನೋಭವತು. ವಸಂತ ಋತು ಬಂತು, ಈಗ ಇದೆ ಬರಲಿದೆ ಇನ್ನು ಕೆಲವು ದಿವಸಕ್ಕೆ. ವಸಂತ ಋತು ಬಂದರೆ ಈಗ ನಾನು ಯಜ್ಞ ಮಾಡಬೇಕು ಎಂದವರಿಗೂ ಆಯಿತು, ಯಾಕಂದರೆ ಮಳೆ ಇರಲ್ಲ, ಚಳಿ ಇರಲ್ಲ, ಅದು ಅನುಕೂಲವಾಗಿರುತ್ತೆ. ತತಃಪ್ರಣಮ್ಯ ಶಿರಸ ತಂಬಿಪ್ರಂ ದೇವ ವರ್ಣಿನಂ. ಆ ಋಷ್ಯಶೃಂಗನಿಗೆ, ದಿವ್ಯ ತೇಜಸ್ವಂತನಾದ ಯಶಶೃಂಗನಿಗೆ ನಮಸ್ಕಾರ ಮಾಡಿ, ಯಜ್ಞಾಯ ವರಯಾಮಾಸ, ಯಾವುದೇ ಪೌರೋಹಿತ್ಯ ಕರ್ಮಕ್ಕೆ ಒಂದು ದಿವಸ ಮೊದಲು ಹೋಗಿ ನೀವು ಬನ್ನಿ, ಯಜ್ಞಕ್ಕೆ ಏನು ಋತ್ವಿಜರಾಗಿರಿ ಎಂದು ಋತ್ವಿಗ್ ವರಣಂ ಎಂದು ಹೇಳ್ತಾರೆ. ಋತ್ವಿಗ್ ವರಣಂ ಅಂದರೆ ಅವರನ್ನು ಹೋಗಿ ತಾವು ಬಂದು ಋತ್ವಿಜರಾಗಿರಬೇಕು ಎಂದು ಹೂಗಳು ಕೊಟ್ಟು ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಸ್ವಾಗತ, ವಿಧಿವತ್ತು ಸ್ವಾಗತ ಮಾಡಬೇಕು. ಏಕೆಂದರೆ ಶಾಸ್ತ್ರದಲ್ಲಿ ಹಾಗೆ ಇದೆ, ಯಾವುದೇ ಕರ್ಮ ಇದ್ದರೆ ಒಂದು ದಿವಸ ಮೊದಲು ಹೋಗಿ ಅವರಿಗೆ ಹೇಳಬೇಕು ತಾವು ಬನ್ನಿ ಎಂದು. ಇದು ಋತ್ವಿಗ್ ವರಣಂ ಎಂದು, ವರಣಂ ಅಂದರೆ ಆರಿಸಿಕೊಳ್ಳುವುದ. ಹಾಂ, ಋತ್ವಿಜನನ್ನು ಸೆಲೆಕ್ಟಿಂಗ್, ಆರಿಸಿಕೊಳ್ಳುವುದು ಎಂದರ್ಥ. ಋತ್ವಿಗ್ ವರಣಂ ಎನ್ನುವುದು ಪ್ರತಿಕ್ರಿಯೆಗಳಲ್ಲಿ ಮೊದಲನೆಯದು. ಇವೆಲ್ಲ ಶಾಸ್ತ್ರೀಯ ಕರ್ಮಗಳಲ್ಲಿರುತ್ತವೆ, ಲೌಕಿಕರಿಗೆ ಅದು ಏನಿಲ್ಲ, ಎಲ್ಲರ ಕರಿಯರು ಸಾಗಿ ಮುಗಿಯುತ್ತದೆ. ಆದ್ದರಿಂದ ಶಾಸ್ತ್ರೀಯ ಕರ್ಮದಲ್ಲಿ ಇದೆಲ್ಲ ನಿಯಮಗಳು. ಋತ್ವಿಗ್ ವರ್ಣಂ ಇವರೆಲ್ಲ ಹೇಳ್ತಾರೆ, ನೀವು ಕೇಳಿದ್ದೀರಾ? ಅದು ಅವರು ಪಂಡಿತರ ಭಾಷೆ.
ಆ ಋತ್ವಿಗ್ ವರ್ಣಂ ಅಂದರೆ ಋತ್ವಿಜನನ್ನು ಮೊದಲು ವರಿಸುವುದು ಇಲ್ಲಿ ಹೇಳಿದ್ದಾರೆ ನೋಡಿ. ದೇವ ಯಜ್ಞಾಯ ವರಯ ಮಾಸ ಸಂತಾನಾರ್ಥಂಕುಲಸ್ಯ ಚ ಅಂದರೆ ಏನು, ಅಶ್ವಮೇಧ ಯಾಗಕ್ಕೆ ಮತ್ತು ಪುತ್ರ ಕಾಮೇಷ್ಠಿ ಯಾಗಕ್ಕೆ, ಎರಡು ಯಾಗಗಳಿಗೋಸ್ಕರ ನೀವು ಎರಡು ಯಾಗಗಳು ಬಂದು ಮಾಡಿಸಬೇಕು ಎಂದು ಹೂಗಳು ಕೊಟ್ಟು ಹಣ್ಣುಗಳು ಕೊಟ್ಟು ನಮಸ್ಕಾರ ಮಾಡುವುದು. ಯಜ್ಞಾಯ ವರಯಾಮಾಸ ಸಂತಾನಾರ್ಥಂಕುಲಸ್ಯ ಚ ತಥೇತಿ ಚ ಸರಾಜಾನ ಉಪಾಚ ವಸುಧಾಧಿಪಂ. ಈಗ ಅವನು ಋಷ್ಯಶೃಂಗ ಏನು ಹೇಳಿದ ಆಯಿತು ಎಂದು ಹೇಳಿ ಸ್ವಲ್ಪ ಸೂಚನೆ ಕೊಡ್ತಾನೆ ಏನು ಮಾಡಬೇಕು ಎಂದು. ಏನು, ಸಂಭಾರ ಸಂಬ್ರಿಯಂತಾಂತೆ, ಯಜ್ಞಕ್ಕೆ ಬೇಕಾಗಿರುವ ಯಜ್ಞ ಸಾಮಗ್ರಿಗಳನ್ನು ತಯಾರು ಮಾಡಿ. ಇದೆಲ್ಲ ಹಿಂದೆ ಹೇಳಿದೆ, ಮತ್ತೆ ರಿಪೀಟ್ ಆಗ್ತಾ ಇದೆ. ನಾನು ಮೊದಲೇ ಹೇಳಿದ್ದೀನಲ್ಲ, ಅದು ಇಲ್ಲಿ ಬರಬೇಕಿತ್ತು, ನಾವು ಅಲ್ಲಿ ಗೊತ್ತಿಲ್ಲದೆ ಹೇಳಿಬಿಟ್ಟಿದ್ವಿ. ಇಲ್ಲಿ ಬರಬೇಕು. ಓ, ನಾನು ದಪ್ಪ ಪುಸ್ತಕ ತ ಇನ್ನೊಂದು ಇನ್ನೂ ದಪ್ಪ ಪುಸ್ತಕ ಇದೆ, ಅದಾಗಲ್ಲ ಅದು. ಹಾಂ, ಅದು ಇನ್ನೂ ದಪ್ಪ ಪುಸ್ತಕ ಅಂದರೆ ಅದು ರಥ ಮೇಲೆ ಬರಬೇಕು, ಕೈಯಲ್ಲಿ ಎತ್ತಕ್ಕಾಗಲ್ಲ. ಒಂದು ರಥ ಅಷ್ಟು ದಪ್ಪ ಇದೆ, ಅದು ಭಯಂಕರ ದಪ್ಪ. ಅದರಲ್ಲಿ ಕೆಲವು ಈ ರಿಪಿಟೇಷನ್ಸ್ ತೆಗೆದುಬಿಟ್ಟ, ರಿಪಿಟೇಷನ್ಸ್ ತೆಗೆದುಬಿಟ್ಟು ಅದು ಸುಲಭವಾಗಿ ಅರ್ಥವಾಗ್ತದೆ. ಸೊ ಸಂಭಾರ ಸಂಬ್ರಿಯಂತಾಂ ತೇ ತುರಗಶ್ಚ ವಿಮುಚ್ಚತಾಂ. ಅಶ್ವಮೇಧ ಯಾಗಕ್ಕೆ ಪದ್ಧತಿ ಗೊತ್ತಾ? ಒಂದು ಶುಭ ಮುಹೂರ್ತ ನೋಡಿ ಪೂಜೆ ಮಾಡಿ ಕುದುರೆಯನ್ನು ಬಿಡುತ್ತಾರೆ, ಕುದುರೆಗೂ ಅಲಂಕಾರ ಮಾಡ್ತಾರೆ. ಅದಕ್ಕೆ ಅಲಂಕಾರ ಮಾಡಿ ಇದು ಅಶ್ವಮೇಧ ಯಾಗದ ಅಶ್ವ ಎಂದು ಹೇಳ್ತಾರೆ. ಯಜ್ಞಾಶ್ವ, ಯಜ್ಞಾಶ್ವ ಅಥವಾ ಮೇಧ್ಯಾಶ್ವ ಎಂದು ಹೇಳ್ತಾರೆ. ಯಜ್ಞಾಶ್ವ ಬಿಟ್ಟರೆ ಅದಕ್ಕೆ ಮುಂಚೆ ಅಲಂಕಾರ ಇರುತ್ತದೆ, ಆದರೆ ಇದರ ಮೇಲೆ ಬರೆಯುತ್ತಾರೆ, ಕೊರಳಿನಲ್ಲಿರುತ್ತದೆ, ಇದು ಅಶ್ವಮೇಧ ಯಾಗದ್ದು ಅಂದರೆ ಯಾರು ಮುಟ್ಟಬಾರದು, ಹಿಂದೆ ಸೈನ್ಯ ಇರುತ್ತದೆ, ಯಾರಾದರೂ ಇದನ್ನು ಹಿಡ್ಕೊಂಡರೆ ಆ ರಾಜನಿಗೆ ಚಾಲೆಂಜ್ ಮಾಡಿದ್ದಂತೆ ಆಗುತ್ತದೆ. ಪಕ್ಕಕ್ಕೆ ಸೈನ್ಯ ಇರುತ್ತದೆ, ಅವರು ಯುದ್ಧ ರೆಡಿ ಮಾಡ್ತಾರೆ, ಯುದ್ಧ ಮಾಡ್ತಾರೆ, ಅಲ್ಲೇ ಶುರುವಾಗ್ತದೆ. ಯಾರೋ ಕುದುರೆಯನ್ನು ಹಿಡ್ಕೊಂಡು ಕಟ್ಟು ಹಾಕ್ತಾರೋ ಯುದ್ಧ ಆಗುತ್ತದೆ. ಅದು ಬಿಟ್ಟರೆ ಅದು ಎಲ್ಲಿಯಾದರೂ ಹೋಗ್ತದೆ, ಯಾವ ರಾಜ್ಯದಲ್ಲಿ ಎಲ್ಲಿ ಹೋಗ್ತದೋ ಗೊತ್ತಿಲ್ಲ, ಅವರು ಇಷ್ಟ ಬಂದಂತೆ ಎಲ್ಲೆಲ್ಲೋ ಇಡೀ ಭಾರತ ದೇಶ ತಿರುಗುತ್ತದೆ, ಎಲ್ಲೋ ಹೋಗುತ್ತದೆ, ಎಲ್ಲಿ ತಿನ್ನಬೇಕಂದರೆ ಅಲ್ಲಿ ತಿನ್ನುತ್ತದೆ, ಯಾರೇನು ಅಡ್ಡಿ ಮಾಡಬಾರದು, ಅದು ಎಲ್ಲೆಲ್ಲಿಗೋ ಹೋಗ್ತದೆ. ಮತ್ತು ಒಂದು ವರ್ಷಕ್ಕೆ, ಒಂದು ವರ್ಷ ಅಂದರೆ ಮಳೆಗಾಲ ಚಳಿಗಾಲ ಸೈನ್ಯ ಅದರ ಜೊತೆಗೇ ಇರುತ್ತದೆ. ಮಳೆಗಾಲವೆಲ್ಲ ಪೂರ್ತಿ ಚಳಿಗಾಲ, ಮತ್ತೆ ಬಿಸಿಲು, ಮತ್ತೆ ವಸಂತ ಋತು ಸಮಯಕ್ಕೆ ಚೈತ್ರ ಮಾಸಕ್ಕೆ ಮತ್ತೆ ಅದನ್ನು ವಾಪಸ್ ತರ್ತಾರೆ. ಒಂದು ವರ್ಷ ತಿರುಗಬೇಕು. ಎಲ್ಲೆಲ್ಲಿ ತಿರುಗುತ್ತದೋ, ಆ ಕುದುರೆ ಎಲ್ಲಿ ಹೆಜ್ಜೆ ಇಡುತ್ತದೋ ಆ ಊರು ಆ ಜಾಗ ಆ ರಾಜನದಾಗಿಬಿಡ್ತದೆ. ಅಲ್ಲ ಅಂದರೆ ಆ ರಾಜನನ್ನು ಒಪ್ಪಿಕೊಂಡರು ಎಂದರ್ಥ. ಮೀರು ಆ ರಾಜನನ್ನು ನೀವು ನಿಮ್ಮ ರಾಜರಾಗಿ ಒಪ್ಪಿಕೊಂಡರು ಎಂದರ್ಥ. ಯಾರು ಒಪ್ಪಲ್ಲವೋ ಯುದ್ಧಕ್ಕೆ ಆಗಬೇಕು, ಯುದ್ಧಕ್ಕೆ ಬರಬೇಕು. ನಾನು ಒಪ್ಪಲ್ಲ ಅಂದರೆ ಕುದುರೆಯನ್ನು ಕಟ್ಟು ಹಾಕ್ತಾನೆ, ನಾನು ರಾಜನನ್ನು ಒಪ್ಪಲ್ಲ. ಆಯ್ತು, ಈಗ ಸೈನ್ಯ ಇರುತ್ತದೆ, ಅಲ್ಲೇ ಯುದ್ಧ ಮಾಡುವುದು. ಯುದ್ಧ ಮಾಡುತ್ತಾ ಮಾಡುತ್ತಾ ಅವರು ಸೋತು ಹೋದರೆ ಒಪ್ಪಿಕೊಂಡಂತೆ ಆಗಿತ್ತು, ಅವರ ರಾಜ್ಯ ಆ ದಶರಥನ ರಾಜ್ಯಕ್ಕೆ ಅದೇ ಅಧೀನವಾಗಿರುತ್ತದೆ. ಆ ಕುದುರೆ ಅವರು ಅಂದರೆ ದಶರಥ ರಾಜನೇ ಸೋತು ಹೋದರೆ ಆ ಕುದುರೆ ಅವರದಾಗಿಬಿಡ್ತದೆ, ಇವರ ಯಜ್ಞ ಮುಗಿಯುತ್ತದೆ. ಈಗ ಯಜ್ಞ ನಡೆಯಲ್ಲ ಅಲ್ಲ, ದಶರಥ ರಾಜನೇ ಸೋತು ಹೋದರೆ ಸಾಮಾನ್ಯವಾಗಿ ಅಂಥದ್ದು ಎಲ್ಲಿ ಇಲ್ಲ, ಅಂಥದ್ದು ನಡೆಯಲಿಲ್ಲ. ಏಕೆ, ಅವರ ಶಕ್ತಿ ಸಾಮರ್ಥ್ಯ ಸೈನ್ಯ ನೋಡಿಕೊಂಡೇ ಕುದುರೆಯನ್ನು ಬಿಡ್ತಾರೆ, ಇಲ್ಲದಿದ್ದರೆ ಯಜ್ಞ ಆಗಲ್ಲ. ಆ ಕುದುರೆ ಎಲ್ಲಿ ಸಾಯಬಾರದು, ಒಂದು ವರ್ಷ ಬದುಕಬೇಕು, ಕುದುರೆ ಸಾಯಬಾರದು, ಯಾರು ಅದನ್ನು ಹಿಡಿಯಬಾರದು, ಯಾರು ಅದನ್ನು ಅಪಹರಣ ಮಾಡಬಾರದು. ಇಂದ್ರ ಯಜ್ಞಕ್ಕೆ ಅಡ್ಡಿ ಬರಬೇಕೆಂದು ಇಂದ್ರ ಎಷ್ಟೋ ಸಲ ಇನ್ನೊಬ್ಬರ ಕುದುರೆಯನ್ನು ಅಪಹರಣ ಮಾಡ್ತಾನೆ, ಭಾಗವತದಲ್ಲಿ ಕೇಳಿದ್ದೀವಲ್ಲ. ಕುದುರೆಯನ್ನು ಕಳ್ಳತನ ಮಾಡಿ ಎಲ್ಲ ತೊಗೊಂಡು ಹೋಗಿಡ್ತಾನೆ, ಆವಾಗಲಿ ಯಜ್ಞವೆಲ್ಲ ನಿಂತು ಹೋಗ್ತದೆ. ಈ ಭಗೀರಥನ ಅಜ್ಜಂದಿರಿದ್ದಾರಲ್ಲ, ಅವರು ಅದೇ ಮಾಡಿದ್ದಾರೆ. ಯಾರೋ ಇಂದ್ರ ತಗೊಂಡು ಹೋಗಿ ಕಪಿಲನ ಆಶ್ರಮದಲ್ಲಿ ಕಟ್ಟು ಹಾಕಿದ. ಇವರು ಹುಡುಕುತ್ತಾ ಕುದುರೆ ಎಲ್ಲಿದೆ ಎಂದು ಒಲ್ಲಿದ್ರೆ ಅಲ್ಲಿ ಕಂಡು ಬಂದರೆ ಅವ್ರ ಕೋಪ ಬಂತು. ಅವರ ಹೆಸರೇನು? ಕಶ್ಯಪ ಅಲ್ಲ, ಕಪಿಲ. ಹಾಂ, ಕಪಿಲ. ಕಪಿಲನ ಆಶ್ರಮಕ್ಕೆ ಹೋಗಿ ಹೇಳ್ತಾರೆ, ಇವನು ಕಳ್ಳ ಹೇಳ್ತಾರೆ, ನೋಡಿ ನಮ್ಮ ಕುದುರೆಯನ್ನು ತೊಗೊಂಡು ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕಟ್ಟು ಹಾಕ್ಕೊಂಡ ಎಂದು. ಇವನು ಕಳ್ಳ ಹೇಳ್ದ.
ಅವರು ಕಣ್ಣು ತೆಗೀತಾನೆ. ಕಪಿಲ ಮಹರ್ಷಿ ಅವರು ಹೇಳ್ತಾನೆ, ನನ್ನ ಆಶ್ರಮಕ್ಕೆ ಬಂದು ನನ್ನನ್ನೇ ಕಳ್ಳ ಹೇಳ್ತಾರೆ ಅವರು ಎಂದು ಬಂದು ಅವ್ರನ್ನ ಶಾಪ ಕೊಟ್ಟರೆ ಅವರೆಲ್ಲರೂ ಕಲ್ಲುಗಳಾಗಿಬಿಡ್ತಾರೆ, ಅವರೆಲ್ಲರೂ ಬೂದಿಗಳಾಗಿಬಿಡ್ತಾರೆ. ಈಗ ಅವರನ್ನು ಉದ್ಧರಿಸುವುದು ಹೇಗೆ? ಅವರ ಮಕ್ಕಳಿಂದ ಆಗಲಿಲ್ಲ, ಮೊಮ್ಮಕ್ಕಳಿಂದ ಆಗಲಿಲ್ಲ, ಮರಿಮಕ್ಕಳು. ಯಾರು ಮರಿಮಗ? ಭಗೀರಥ. ಅವರು ಹೋಗಿ ಏಕೆ ಅವರು ಪಾಪ ಮಾಡಿ ಬೂದಿ ಆಗಿಬಿಟ್ಟರು. ಅವರು ತರಿಸಬೇಕಂದರೆ ಯಾರೋ ಹೇಳಿದ್ದರು, ತ್ರಿಪತಗ ಅಂದರೆ ಏನು, ದೇವನದಿ, ದೇವನದಿಯಲ್ಲಿ ಇಲ್ಲಿದೆ ಸ್ವರ್ಗದಲ್ಲಿ, ಆ ದೇವನದಿಯನ್ನು ತಂದಿಟ್ಟರೆ ಇವರಿಗೆ ಏನು ಪಾಪ ಪರಿಹಾರವಾಗುತ್ತದೆ, ಸದ್ಗತಿ ಸ್ವರ್ಗ ಆಗುತ್ತದೆ ಅಂದರೆ ಅವು ಹೋಗಿ ತುಂಬ ವರ್ಷ ತಪಸ್ಸು ಮಾಡ್ತಾನೆ. ವಿಷ್ಣು ಒಪ್ಕೊಳ್ತಾನೆ, ಆಯ್ತಪ್ಪ ನನ್ನದು ಕೊಡ್ತೀನಿ ಅಂತ. ಕೆಲವು ದಿವಸ ನಂತರ ಆದರೆ ಗಂಗಾ ನದಿಗೆ ವೇಗ ಹೆಚ್ಚಿರುತ್ತದೆ, ಭೂಮಿ ಮೇಲೆ ಬಿದ್ದರೆ ಯಾರು ತಡ್ಕೊಳ್ಳುವುದು, ಅದು ಭೂಮಿ ಒಳಗೆ ಹೋಗಿಬಿಡ್ತದೆ ಪಾತಾಳಕ್ಕೆ, ಭೂಮಿ ಮೇಲೆ ನಿಲ್ಲಲ್ಲ, ಅದು ತಡ್ಕೊಳ್ಳುವವರು ಬೇಕು ಅಂದರೆ ಅದಕ್ಕೆ ಶಿವ ಎಂದು ಹೇಳ್ತಾನೆ. ಶಿವನನ್ನು ಬೇಡಿಕೊಂಡ್ರೆ ಆಯಿತು ಅಂದು ಒಪ್ಕೊಳ್ತಾನೆ. ಮತ್ತು ಶಿವ ಒಪ್ಕೊಂಡಾಗ ಆ ಗಂಗಾ ಬರುತ್ತಾ ಇಲ್ಲಿ ಮುಂದೆ ಬರುತ್ತದೆ, ಹೀಗೆ ಹೇಳುವುದಕ್ಕೆ ಮುಂದೆ ಬರುತ್ತದೆ, ಆ ಮುಂದೆ ಎಲ್ಲ ಕಥೆ ಇದೆ ವಿಸ್ತಾರವಾಗಿ ಕಥೆ. ಆ ಗಂಗಾ ಬಂದು ಶಿವನ ತಲೆ ಮೇಲೆ ಬಿದ್ದಾಗ ಆ ಶಿವನಿಂದ ಮತ್ತೆ ಭೂಮಿ ಮೇಲೆ ಬರುತ್ತದೆ. ಇನ್ನು ಇನ್ನು ಕೆಲವು ಇವೆ, ಅದೆಲ್ಲ ಬಿಡ್ತೀನಿ ಕಥೆ. ಸೊ ಅದರಿಂದ ಅದು ಕೊನೆಗೆ ಹೋಗಿ ಅಲ್ಲಿ ಕರ್ಕೊಂಡು ಹೋದಾಗ ಎಲ್ಲಿಗೆ, ಕಪಿಲನ ಆಶ್ರಮ ಎಲ್ಲಿದೆ, ಕಲ್ಕತ್ತಾ ಹತ್ತಿರ ಇದ್ದಂತೆ ಕಪಿಲಾಶ್ರಮ. ಅದರಿಂದ ಅಲ್ಲಿಂದ ಅಲ್ಲಿವರೆಗೆ ಹೋಯಿತು. ಅಲ್ಲಿ ಹೋಗಿ ಕಪಿಲಾಶ್ರಮಕ್ಕೆ ಹೋದಾಗ ಆ ಬೂದಿ ಮೇಲೆ ಬಿದ್ದಾಗ ಆ ಬೂದಿ ಯಾವಾಗ ಗಂಗಾ ನದಿಯಲ್ಲಿ ಸೇರಿಕೊಳ್ತದೋ ಅವರೆಲ್ಲರಿಗೆ ಪಾಪಕ್ಷಯವಾಗಿ ಸ್ವರ್ಗಕ್ಕೆ ಹೋಗಿ. ಅದರಿಂದಲೇ ಜನರು ಈಗಲೂ ಯಾರನ್ನು ಸುಟ್ಟು ಹಾಕ್ತಾರೋ ಸ್ವಲ್ಪ ಬೂದಿ ತಗೊಂಡು ಬಿಟ್ಟು, ಬೂದಿಯೋ ಅಥವಾ ಮೂಲೆಗಳು ತಗೊಂಡು ಅಲ್ಲಿವರೆಗೂ ಗಂಗಕ್ಕೆ ಹೋಗಿ ಗಂಗೆಯಲ್ಲಿ ಬಿಸಾಕ್ತಾರೆ. ಏಕೆ? ಅವರ ಪಾಪ ಪರಿಹಾರವಾಗಿ ಅವರಿಗೆ ಸದ್ಗತಿ ಆಗಲಿ ಎಂದು. ಆ ಭಗೀರಥ ಗಂಗೆಯನ್ನು ತಂದಿದ್ದೇ ಇವರು ಸತ್ತು ಹೋಗಿರುವ ಬೂದಿ ಮೂಲೆಗಳನ್ನು ಅಲ್ಲಿ ಹಾಕುವುದಕ್ಕೆ. ಅದಕ್ಕೋಸ್ಕರ ಈಗ ಕಾಶಿಯಲ್ಲಿ ಮೂಲೆಗಳು ಹಾಕಿ 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 ಅಬ್ಬಾ ಅದು ಬೆಟ್ಟಾಗಿ ಬಿಟ್ಟಿತ್ತು ಅಲ್ಲಿ. ಏಕೆಂದರೆ ಒಂದು ವರ್ಷನ ಎರಡು ವರ್ಷ, ಅನೇಕ ಸಾವಿರ ವರ್ಷ, ಅನೇಕ ಸಾವಿರ ವರ್ಷಗಳಿಂದ ಕಾಶಿಗೆ ಹೋಗಿ ನೋಡಿದ್ದರೆ ಆ ಮೂಲೆಗಳು ಬೆಟ್ಟ ಆಗಿಬಿಟ್ಟಿವೆ ಅಷ್ಟಿವೆ. ಏಕೆಂದರೆ ಯಾರೋ ಒಬ್ಬರಿಬ್ಬರು ಅಂದ್ಕೊಂಡರು, ಇಡೀ ಭಾರತ ದೇಶದವರಲ್ಲೇ ಹಾಕ್ತಾರೆ, ಭಾರತ ದೇಶನೇ ಅಲ್ಲ ಕೆಲವರು ವಿದೇಶಿಯರು ತಂದು ಹಾಕ್ತಾರೆ, ಅಮ್ಮೋ ಗಂಗಾ ನದಿಯಲ್ಲಿ ಹಾಕಿದ್ದರೆ ನಮಗೆ ಸ್ವರ್ಗಪ್ರಾಪ್ತಿ ಆಗ್ತದೆ ಎಂದು ಕೆಲವರು ವಿದೇಶಿಯರು ಬಂದು ಮೂಲೆಗಳನ್ನು ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಅಷ್ಟು ಜನರು ಹಾಕಿದ್ದರೆ ಏನಾಗಲಿ ಗಂಗಾಕ್ಕೆ? ಗಂಗೆ ಎಲ್ಲ ಮೂಲೆಗಳ ಗಂಗೆ ಆಗಿಬಿಟ್ಟಿತ್ತು ಅಷ್ಟೇ, ಎಲ್ಲ ಮೂಲೆಗಳು. ಯಾವುದೇ ಸ್ವಲ್ಪ ಹಾಕಿದ್ದರೆ ಚೆನ್ನಾಗಿರುತ್ತದೆ, ಹೆಚ್ಚು ಹಾಕಿಬಿಟ್ರೆ ಈ ನದಿಯಲ್ಲಿ ನಮ್ಮ ವಿನಾಯಕನ ನಿಮಜ್ಜನ ಮಾಡ್ತೀವಿ ಎಂದು ಟನ್ನುಗಳ ಹೂಗಳು, ಒಂದು 10 ಟನ್ನುಗಳ ವಿನಾಯಕರನ್ನು ತೊಟ್ಟು ನದಿಯಲ್ಲಿ ಹಾಕಿಬಿಟ್ರೆ ಅದೇ ನರಿ ಅದೇನು ಒಂದು ಆನೆಕಟ್ಟೆಯಾಗಿ ನೀರು ನಿಂತು ಹೋಗುತ್ತದೆ, ಆಗಲ್ವಾ? ಯಾವುದೇ ಒಂದೆರಡು ಹಾಕಿದ್ದರೆ ಇಷ್ಟೇನು ಏನು ಬಗ್ಸೆ ಅಷ್ಟು ಹೂಗಳು ಹಾಕಿದ್ದರೆ ಹೋಗ್ತವೆ. ಹೂಗಳೇ ದೊಡ್ಡ ದೊಡ್ಡ ಒಂದು ಟ್ರಕ್ಕು 10 ಟ್ರಕ್ಕು 100 ಟ್ರಕ್ಕುಗಳು 100 ಟ್ರಕ್ಕುಗಳ ಹೂಗಳು ಹಾಕಿದ್ದರೆ ನೀರು ಶುದ್ಧವಾಗಿರ್ತದೆ, ಅಶುದ್ಧವಾಗಿ ಬಿಡ್ತದೆ. ಅದರಿಂದ ಪೂರ್ವಕಾಲದಲ್ಲಿ ಹೇಳಿದ್ದು ಏನೋ ಒಂದೆರಡು ಹಾಕಿದ್ದರೆ ಸಾಕು ಎಂದು. ಈ ಕಾಲದಲ್ಲಿ ಟ್ರಕ್ಕುಗಳು ಹಾಕ್ತಾ ಇದ್ದಾರೆ. ನಿರ್ಮಾಲ್ಯ ಏನು ಮಾಡಬೇಕು? ನಿರ್ಮಾಲ್ಯ ನದಿಯಲ್ಲಿ ಹಾಕಬೇಕು ಎಂದು. ನಿರ್ಮಾಲ್ಯ ಒಂದು ಟ್ರಕ್ಕು ತಗೊಂಡು ಹೋಗಿ ನೀರಿನಲ್ಲಿ ಹಾಕಿದ್ದರೆ ನೀರೆಲ್ಲ ಕೊಳೆ ಆಗಿಬಿಡ್ತದೆ, ಆಗಲ್ವಾ? ಜನರು ಹೇಳ್ತಾರೆ ಇದೇನು ಆಚಾರಪ್ಪ, ಎಲ್ಲ ನದಿಗಳನ್ನು ಕೊಳೆ ಮಾಡುವ ಆಚಾರಗಳು, ಕೆಟ್ಟ ಆಚಾರಗಳು ಹಿಂದೂಗಳದು ಹೇಳ್ತಾರೆ. ಅದು ಆ ಕಾಲದಲ್ಲಿ ಹೇಳಿತು, ಈ ಕಾಲದಲ್ಲಿ ಹೇಳಲಿಲ್ಲ. ಇನ್ನೊಂದು, ಚೆನ್ನಾಗಿ ಪ್ರವಾಹ ಇರುತ್ತಿತ್ತು, ಬೇಗ ಹೋಗುತ್ತಿತ್ತು, ಎಲ್ಲೋ ಸ್ವಲ್ಪ ಹಾಕಿದ್ದರೆ ಏನು ಗೊತ್ತಾಗಲ್ಲ, ಶುದ್ಧವಾಗಿ ಬಿಡ್ತದೆ. ಈಗ ಇಷ್ಟಿಷ್ಟು ಹಾಕಿದ್ದರೆ ಶುದ್ಧವಾಗಲ್ಲ, ನದಿಯ ಕೊಳೆ ಆಗಿಬಿಡ್ತಾ ಇದೆ. ಆದ್ದರಿಂದ ಹೇಳಿದ್ದು ದೇಶಕಾಲ ಪರಿಸ್ಥಿತಿ ನೋಡಿಕೊಂಡು ಹಾಕಬೇಕು. ಇದೆಲ್ಲ ಜನರು ನೋಡ್ತಾ ಇಲ್ಲ. ಈ ಕಾಲದಲ್ಲಿಯೂ ನದಿಗಳಲ್ಲಿ ತುಂಬ ಹಾಕ್ತಾ ಇದ್ದಾರೆ, ನದಿಗಳೇ ಒಂದು ಕೊಳೆ ನದಿಗಳು ಆಗುತ್ತಾ ಇವೆ, ಯಾವುದೂ ಶುದ್ಧವಿಲ್ಲ. ಆ ನೀರು ಸ್ನಾನ ಮಾಡೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಎಲ್ಲ ಹಾಕಿಬಿಡ್ತಾ ಇದ್ದಾರೆ, ಭಯಂಕರ ಅಶುದ್ಧಿ. ಆದ್ದರಿಂದ ಪೂರ್ವಕಾಲದಲ್ಲಿ ನೀರು ಎಷ್ಟು ಶುದ್ಧವಿತ್ತೋ ಅಷ್ಟು ಶುದ್ಧ ಇಲ್ಲವೇ ಇಲ್ಲ. ನಾನು ನೋಡಿದ ನದಿಗಳು ಇಲ್ಲ,
ನಾನು ಚಿಕ್ಕನಾಗಿರುವಾಗ ನೋಡಿದಾಗ ಎಷ್ಟು ಶುದ್ಧವಿತ್ತೋ ನಂತರ ನೋಡಿದರೆ 40 ವರ್ಷ ನಂತರ ಪಾ ನೀರು ಮುಟ್ಟಕ್ಕಾಗಲ್ಲ ಅಷ್ಟು ಕೊಳ ಓ ನದಿ ನದಿ ಹಾಗೆ ಆಗಿಬಿಟ್ಟಿತ್ತು. ಇದೇನಪ್ಪ ಅಂದರೆ ಹೀಗೆ ಜನರ ಬುದ್ಧಿ ಹಾಗೆ ಆಯಿತು. ಪೂರ್ವಕಾಲದಲ್ಲಿ ಇರುವಷ್ಟು ಶುದ್ಧತೆ ಇಲ್ಲ. ಮೊದಲು ಏನಂದರೆ ಕೆಮಿಕಲ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಈ ಕಾಲದಲ್ಲಿ ಪ್ರತಿಯೊಂದು ಕೆಮಿಕಲೇ, ಯಾವ ವಸ್ತು ಮುಟ್ಟು ಕೆಮಿಕಲ್ ಇಲ್ಲದ ವಸ್ತುವೇ ಇಲ್ಲ. ಎಲ್ಲ ಕೆಮಿಕಲ್ ಮುಟ್ಟಿದ್ದರೆ ಕೆಮಿಕಲ್, ಪೇಂಟಿಂಗ್ ಕೆಮಿಕಲ್, ಡೋರ್ ಕೆಮಿಕಲ್, ಎಲ್ಲಕ್ಕೆ ಕೆಮಿಕಲ್. ಯಾವ ವಸ್ತು ಟೇಬಲ್ ಶುದ್ಧವಾಗಿಲ್ಲ, ಎಲ್ಲಕ್ಕೆ ವಾರ್ನಿಷು, ಪೇಂಟಿಂಗ್, ಪೇಂಟಿಂಗ್ಗಳೆಲ್ಲ ಕೆಮಿಕಲ್ಸೇ, ಭಯಂಕರ ಪಾಯ್ಸನ್. ಯಾವುದು ಮುಟ್ಟಿದ್ದರೂ ಕೈ ತಿಳ್ಕೊಳ್ಳೋದು ಅಷ್ಟೇ. ಎಷ್ಟು ದಿನ ನಂತರನೂ ಈ ಪೇಂಟಿಂಗು ಇದ್ದೇ ಇರುತ್ತದೆ, ಅದು ವಿಷನೇ. ಅದರಲ್ಲಿ ಏನೇನೋ ಹಾಕ್ತಾರೆ. ಇನ್ನು ಪೇಂಟಿಂಗ್ಗೆ ಮುಂಚೆ ಒಳ್ಳೆ ಚೆನ್ನಾಗಿ ಶೈನಿಂಗ್ ಬರಬೇಕು ಎಂದು ಇನ್ನೇನೋ ಹಾಕ್ತಾರೆ. ಎಷ್ಟೆಷ್ಟು ಬಣ್ಣ ಚೆನ್ನಾಗಿ ಹೊಳೆಯಬೇಕು ಅಂದರೆ ಅಷ್ಟೆಷ್ಟು ಅದರಲ್ಲಿ ವಿಷ ಇರುತ್ತದೆ ಎಂದು ನೆನ್ಪಿಟ್ಕೊಂಡು. ಎಷ್ಟೆಷ್ಟು ಈ ಕಾಲದಲ್ಲಿ ಪೇಂಟಿಂಗ್ ಹಾಕಿದ್ರೆ ಬಾ ಎಷ್ಟು ಸುಂದರ, ಆಹಾ ಸುಂದರನೇ, ಬಟ್ ಆಹಾ ವಿಷನೂ ಇದೆ. ಎಷ್ಟು ಸುಂದರವಾಗಿರುತ್ತದೆ ಅಷ್ಟು ವಿಷ ಹೆಚ್ಚು. ಅವರ ಕಾಲದಲ್ಲಿ ಸಿಂಪಲ್, ಅದೇನು ಸೊನ್ನೆ ಹೇಳ್ತಾರೆ, ಆ ಸೊನ್ನೆ ಹಾಕ್ತಿದ್ದರು, ಸಿಂಪಲ್ ಇರುತ್ತಿತ್ತು. ಸೊನ್ನೆಯಿಂದ ಏನು ಕೊಳೆ ಆಗಲ್ಲ, ಶುದ್ಧವೇ ಇರುತ್ತದೆ. ಸೊನ್ನೆಯಿಂದ ನೀರು ಶುದ್ಧವೇ ಆಗುತ್ತೆ. ಸುಣ್ಣ ಸುಣ್ಣ ಹೇಳ್ತಾರೆ, ಆಯಿತು. ಸುಣ್ಣದಿಂದ ಈಗೇನಾಗ್ತಾ ಇದೆ, ಎಲ್ಲ ಕೆಮಿಕಲ್ಸೇ ಹಾಕ್ತಾಯಿದೆ. ಆದ್ದರಿಂದ ಇವರೇನು ಹೇಳ್ತಾನೆ, ತುರಗಶ್ಚ ವಿಮುಚ್ಚತಾಂ, ಕುದುರೆಯನ್ನು ಬಿಡಿ. ದೆನ್ ಸರಯುವಾಶ್ಚೋತ್ತರೇ ತೀರೆ, ಸರಯು ನದಿಗೆ ಉತ್ತರ ಭಾಗ. ನಾವು ದಕ್ಷಿಣಕ್ಕಿದ್ದೇವೆ, ನಾವಂದರೆ ದಕ್ಷಿಣ ದೇಶ. ಸರಯು ನದಿಗೆ ಉತ್ತರ ತೀರ. ಸರಯು ನದಿ ಹೆಸರು ಬೇರೆ ಏನೋ ಇದೆ ಶಾಸ್ತ್ರದಲ್ಲಿ, ಏನೋ ಹೆಸರಿದೆ, ಮರೆತು ಹೋದೆ. ನಾನು ಬರೆಯಬೇಕಿತ್ತು, ಮರೆತು ಹೋದೆ. ಅಯೋಧ್ಯೆಯಲ್ಲೇ ಅದಕ್ಕೆ ಸರಯುವಿನ ಹೆಸರು. ಅಯೋಧ್ಯಕ್ಕೆ ಹಿಂದೆ, ಅಯೋಧ್ಯೆ ದಾಟಿದ ನಂತರ ಅದಕ್ಕೆ ಸರಯು ಹೇಳಲ್ಲ, ಬೇರೆ ಹೆಸರಿದೆ ಅದೇ ನದಿಗೆ. ಅಲ್ಲಿ ಈಗಿನ ಜನರು ಘಾಗರಾ ನದಿ ಎಂದು ಹೇಳ್ತಾರೆ. ಆದರೆ ಶಾಸ್ತ್ರದಲ್ಲಿ ಇನ್ನೇನು ಹೆಸರಿದೆ, ಘಾಗರಾ. ಅಲ್ಲಿ ಅಲ್ಲಿ ಲೋಕಲ್ ಪೀಪಲ್, ಸ್ಥಾನಿಕರು ಘಾಗರಾ ಎಂದು, ಘಾಗರಾನೇ ಸರಯು ನದಿ. ಈಗ ಹಿಮಾಲಯದಲ್ಲಿ ಹುಟ್ಟಿ ಬರುತ್ತದೆ ಈ ಘಾಗರಾ ನದಿ. ಅಯೋಧ್ಯ ಪ್ರದೇಶದಲ್ಲಿ ಮಾತ್ರ ಅದಕ್ಕೆ ಸರಯು ಹೇಳ್ತಾರೆ. ದಾಟಿಬಿಟ್ಟರೆ ಮತ್ತೆ ಅದೇ ಘಾಗರಾ ಹೆಸರು. ಅದಕ್ಕೆ ಶಾಸ್ತ್ರದಲ್ಲಿ ಪರುಷ್ಣಿ ಹೇಳ್ತಾರ, ನೆನಪಿಲ್ಲ. ಪರುಷ್ಣಿ ಆಗಬಹುದಾ, ನೋಡಬೇಕು ಏನೋ ಇದೆ ಪರುಷ್ಣಿ. ಇದೆಲ್ಲ ವೇದದಲ್ಲಿದೆ ಈ ನದಿಗಳ ಹೆಸರು. ಸರಯುವಾಶ್ಚೋತ್ತರೇ ತೀರೆ ಯಜ್ಞಭೂಮಿರ್, ಸರಯು ನದಿಗೆ ಉತ್ತರ ತೀರದಲ್ಲಿ ಯಜ್ಞಭೂಮಿಯನ್ನು ತಯಾರು ಮಾಡಿ ಲೆವೆಲ್ ಮಾಡಬೇಕು, ಅದಕ್ಕೆ ಅಳತೆ ಮಾಡಬೇಕು. ಅದು ಯಜ್ಞಶಾಲಾ, ಮಿಕ್ಕ ಜನರು ಇವರು ಕೂತಿರುವ ಜಾಗವರೆಗೂ ಎಲ್ಲ ಶಾಸ್ತ್ರೋಕ್ತವಾಗಿ ತಯಾರಾಗಬೇಕು. ತಥೋಬ್ರವೀನ್ ರೂಪೋವಾಕ್ಯಂ ಬ್ರಾಹ್ಮಣಾನ್ ವೇದ ಪಾರಗನ್. ಇದು ಋಷ್ಯಶೃಂಗ ಹೇಳಿದ, ಹೀಗೆ ಹೀಗೆ ಮಾಡಿಸಿ ಎಂದು ಹೇಳಿಬಿಟ್ಟು ಸುಮ್ಮನಾದ. ಈಗ ದಶರಥ ಈ ಮಾತು ಕೇಳಿ ತನ್ನ ಮಂತ್ರಿಗಳಿಗೆ, ಸೇವಕರಿಗೆ ಆಜ್ಞೆ ಕೊಡ್ತಾನೆ, ನೋಡು ಗುರುಗಳು ಹೇಳಿದ್ದಕ್ಕೆ ಅನುಗುಣವಾಗಿ ನೀವೆಲ್ಲರೂ ಮಾಡಬೇಕು. ಸುಮಂತ್ರಾವಾಹ ಯಕ್ಷಿಪ್ರಂ ಋತ್ವಿಜೋ ಬ್ರಹ್ಮವಾದಿನಃ. ಓಕೆ, ಬ್ರಾಹ್ಮಣರನ್ನು ಎಷ್ಟೆಷ್ಟು ಋತ್ವಿಜರು ಪಂಡಿತರು ಬೇಕು, ಒಂದು ಅಶ್ವವೇಧ ಯಾಗಕ್ಕೆ ಎಷ್ಟು ಬೇಕು, 100 ಜನರು ಎಲ್ಲರನ್ನು ಕರೆಯು. ಸುಯಜ್ಞಂ ವಾಮದೇವಂಚ, ಇವರು ಪುರೋಹಿತರಿದ್ದಾರೆ. ಪುರೋಹಿತರಿದ್ದಾರಲ್ಲ, ಇವರು ಸ್ಪೆಷಲ್ ಪುರೋಹಿತರು. 8 ಪುರೋಹಿತರು ಯಾರ್ಯಾರು, ಸುಯಜ್ಞ, ವಸಿಷ್ಠ, ವಾಮದೇವ. ಸುಯಜ್ಞಂ ವಾಮದೇವಂಚ ಜಾಬಾಲಿಮತ ಕಾಶ್ಯಪಂ ಪುರೋಹಿತಂ ವಸಿಷ್ಠಂಚ ಏಚಾನ್ಯೇ ದ್ವಿಜಸತ್ತಮ, ಇವರೆಲ್ಲರನ್ನು ಕರೆಯು ಹೇಳ್ತಾನೆ. ತತಸ್ಸು ಮಂತ್ರ ಸ್ವರಿತಂ, ಇದೆಲ್ಲ ಹೇಳಾಯ್ತನಿಸುತ್ತದೆ ಅಲ್ಲವೇ, ಸೊ ಬೇಗ ಬೇಗ ಓದಿಬಿಡ್ತೀನಿ, ಏನಿಲ್ಲ, ಸುಮ್ಮನೆ ಟೈಮ್ ವೇಸ್ಟು. ಪುರೋಹಿತಂ ವಸಿಷ್ಠಂಚ ಏಚಾನ್ಯ ದ್ವಿಜಸತ್ತಮ ತತಸ್ಸು ಮಂತ್ರ ಸ್ವರಿತಂ ಗತ್ವಾತರಿತ ವಿಕ್ರಮ ಸಮಾನಯತ್ ಸತಾನ್ ಸರ್ವಾನ್ ಸಮಸ್ತಾನ್ ವೇದ ಪಾರಗನ್. ಎಲ್ಲರೂ ಬಂದರು, ತಾನ್ ಪೂಜಯಿತ್ವಾ ಧರ್ಮಾತ್ಮ ರಾಜಾ ದಶರಥಸ್ತಥ. ಅವರೆಲ್ಲರಿಗೆ ಪೂಜಾ, ಪೂಜಾ ಅಂದರೆ ನಮಸ್ಕಾರ. ಇನ್ನೇನು ನಮಸ್ಕಾರ, ಹೂಗಳು ಕೊಡುವುದು, ಹಣ್ಣುಗಳು ಕೊಡುವುದು, ಅದೇ ಪೂಜಾ. ಧರ್ಮಾರ್ಥ ಸಹಿತಂ ಯುಕ್ತಂ ಶ್ಲಕ್ಷ್ಣಂ ವಚನ ಅಬ್ರವೀತ್ ಮಮತಾತ. ಅವರು ಹೇಳ್ತಾನೆ ಆವಾಗ, ಈಗ ಹೇಳ್ತಾನೆ, ನನಗೆ ಪುತ್ರಪ್ರಾಪ್ತಿ ಆಗಬೇಕೆಂದು ನನಗೆ ಬಹಳ ಆಸೆ ಇದೆ. ಪುತ್ರಾರ್ಥಂ ಹಯಮೇಧೇನ ಅಶ್ವಮೇಧ ಯಾಗ ಮಾಡಬೇಕೆಂದಿದೆ. ಅದಕ್ಕೋಸ್ಕರ ನೀವೆಲ್ಲರೂ, ಈ ಋಷಿ ಪುತ್ರರು ಋಷ್ಯಶೃಂಗರು ಮಾಡ್ತಾರೆ, ಇದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಆಯಿತು, ಶುಭಮಸ್ತು, ಸಾಧು ಸಾಧು ಎಂದು ಹೇಳಿಬಿಟ್ಟ. ಆಯಿತು, ನಿಮಗೆ ಒಳ್ಳೆಯದಾಗಲಿ ಎಂದು ಬ್ರಾಹ್ಮಣರ ಆಶೀರ್ವಾದ ಮಾಡಿದ್ದಾರೆ. ಋಷ್ಯಶೃಂಗ ಪುರೋಗಾಶ್ಚ ಪ್ರತ್ಯೋಚಂದ್ರಪತಿಯಂತದ ಸಂಭಾರ ಸಂಬ್ರಿಯ, ಮತ್ತೆ ಹೇಳಿದ್ದೀಗ ನೋಡಿ, ಈಗ ಹೇಳಿದ್ದೆ ಮತ್ತೆ ಹೇಳ್ತಾರೆ. ಅದಕ್ಕೆ ಎಲ್ಲ ತಯಾರು ಮಾಡಿ ಮತ್ತೆ ಕುದುರೆಯನ್ನು ಬಿಡಿ.
ಹೇಳಿದ್ದೆ ಎಷ್ಟು ಸಲಪ್ಪ, ಇವರೆಲ್ಲರಿಗೂ ಕಿವಿಡಿದೇನು? ಮತ್ತೆ ನೂರಾರು ಅದೇ ಶ್ಲೋಕ ಮತ್ತೆ ಇಲ್ಲಿ ಹೇಳಿದ ಶ್ಲೋಕ ಮತ್ತೆ ಹೇಳ್ತಾರೆ. ಹಿಂದಿನ ಒಂದು ಸಲ ಹೇಳಿದೆ, ಸರೈವಾಶ್ಚೋತ್ತರೇ ತೀರೇ ಯಜ್ಞ, ಉತ್ತರ ತೀರದಲ್ಲಿ ಯಜ್ಞಭೂಮಿ ಮಾಡಲಿ. ಮತ್ತೆ ಅದೇ ಸರ್ವತಾ ಪ್ರಾಪ್ಸಸೆ ಪುತ್ರಾಂಶ ಚತುರೋ ಅಮಿತ ವಿಕ್ರಮಾನ್. ನಿಮಗೆ ಆದ್ದರಿಂದ ಆ ಯಜ್ಞ ಮಾಡುವುದರಿಂದ ನನಗೆ ನಾಲ್ಕು ಮಕ್ಕಳು ಹುಟ್ಟುತ್ತಾರೆ. ಎಸ್ ಅವರೆಲ್ಲರೂ ಧಾರ್ಮಿಕರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಆಯಿತು. ತಥ ಪ್ರೀತೋಭವತ ರಾಜ ಶತ್ವಾಚ ದ್ವಿಜ ಭಾಷಿತಂ ಅಮಾತ್ಯಾನಮಿ ಗುರುಣಾಂ ವಚನ. ಅಬ್ಬ, ಮತ್ತೆ ಹೇಳ್ತಾನೆ. ಅವರು ಹೇಳಿದ ಮಾತು ಕೇಳಿ ಮೊದಲು ಋಷಶೃಂಗ ಒಂದು ಹೇಳ್ತಾನೆ, ಏನು ಯಜ್ಞಕ್ಕೆ ಸಾಮಗ್ರಿ ಎಲ್ಲ ತಯಾರು ಮಾಡಿ, ಕುದುರೆಗಳನ್ನು ಬಿಡಿ, ಮತ್ತೆ ಅಲ್ಲಿ ಯಜ್ಞಭೂಮಿ ತಯಾರು ಮಾಡಿ ಅಂತ. ಆಯಿತು ಎಂದು ಹೇಳ್ತಾನೆ. ತನ್ನ ಪುರೋಹಿತರನ್ನು ಕರೆಯುತ್ತಾನೆ. ಅವರು ಬಂದು ಮತ್ತೆ ಯಜ್ಞಕ್ಕೆ ತಯಾರು ಮಾಡಿ, ಯಜ್ಞಭೂಮಿ ತಯಾರು ಮಾಡಿ, ಮತ್ತೆ ಅದಕ್ಕೆ ಸಾಮಗ್ರಿ ಎಲ್ಲ ತಯಾರು ಮಾಡಿ ಅವರು ಹೇಳ್ತಾನೆ. ದಶರಥ ಅದು ಕೇಳಿ ಮತ್ತು ಸೇವಕರಿಗೆ ಹೇಳ್ತಾನೆ, ಏನಪ್ಪ ಯಜ್ಞಭೂಮಿ ಎಲ್ಲ ತಯಾರು ಮಾಡಿ. ಮತ್ತೆ ಎಷ್ಟು ಜನರು ಹೇಳಿದ್ದರೋ ಅಷ್ಟು ಜನ ಹೇಳಬೇಕು ಅಲ್ಲವೇ. ಇವರು ನಾನು ಇಲ್ಲಿ ಹೇಳು ಅಂದು ಹೇಳ್ತಾನೆ, ನೀವು ಹೇಳಿದ್ದೆಲ್ಲ ಹೋಗಿ ಆ ಮ್ಯಾನೇಜರ್ಗೆ ಹೇಳಬೇಕು ಅಂತ. ಮತ್ತೆ ಅದೆಲ್ಲ ಶ್ಲೋಕ ಬರೆಯು. ಆ ಮ್ಯಾನೇಜರ್ ಹೋಗಿ ಸೇವಕನಿಗೆ ಹೇಗೋ ಮತ್ತೆ ಎಲ್ಲ ಬಳ್ತು, ಆ ಸೇವಕರಿಗೆ ಇನ್ನೊಬ್ಬರಿಗೆ ಹೇಳು ಮತ್ತೆ ಎಲ್ಲ ಶ್ಲೋಕ ಬರೆಯು. ಅಬ್ಬ ಅಬ್ಬ, ಎಷ್ಟು ಸಲ ಹೇಳಿದ್ದೆಲ್ಲ ಇಲ್ಲಿ ಹೇಳಬೇಕಾ? ಒಬ್ಬನು ಒಬ್ಬ ರಾಜನಿಗೆ ಕತೆ ಕೇಳುವುದಂದರೆ ತುಂಬ ಇಷ್ಟ ಅಂತೆ. ಕತೆ ಗೊತ್ತಾ ನಿಮಗೆ? ಈ ಕತೆ ಕೇಳಲಿಲ್ಲ. ಕತೆಗಳಂದರೆ ತುಂಬ ಇಷ್ಟ ಅಂತೆ. ಯಾರು ಎಲ್ಲರಿಗಿಂತ ದೊಡ್ಡ ಕತೆ ಹೇಳ್ತಾರೋ ಅವರಿಗೆ ನಾನು ತುಂಬ ಏನು ಇಷ್ಟು ಚಿನ್ನ ಹಣ ಕೊಡ್ತೀನಿ ಅಂದು. ಒಬ್ಬರು ಬಂದ, ಅವನೇನಿದ ಒಂದು ದಿವಸ ಅಲ್ಲ 5 ದಿವಸ ಕತೆ ಹೇಳಿದನಂತೆ. ಅಮ್ಮೋ, ಇಷ್ಟು 5 ದಿವಸ ಹಬ್ಬ ಯಾರು ಕೇಳಲಿಲ್ಲ. ಇನ್ನೊಬ್ಬರು ಬಂದನಂತೆ, ಅಲ್ಲ ನಾನು 15 ದಿವಸ ಹೇಳ್ತೀನಿ ಅಂತ. ದೊಡ್ಡ ಕಥೆ, 15 ದಿವಸ ಕಥೆ ಹೇಳೋನು. ಇನ್ನೊಬ್ಬರು ಬಂದ, ಅಲ್ಲ ಅದಕ್ಕಿಂತ ನಾನು 1 ತಿಂಗಳು ಹೇಳ್ತೀನಿ, 1 ತಿಂಗಳು ಹೇಳೋನು. ಇನ್ನೂ ಇದಕ್ಕಿಂತ ಹೆಚ್ಚು ಹೇಳೋಳು ಯಾರಾದರೂ ಇದ್ದಾರಾ? ಎಲ್ಲರಿಗಿಂತ ದೊಡ್ಡ ಕಥೆ ಯಾರು ಹೇಳ್ತಾರೋ ಅವರಿಗೆ. ಆಯಿತು ಎಂದು ಹೇಳಿದನಂತೆ. ಅವನು ಬಂದ, ಬಂದೇನು ಹೇಳಿದ, ಒಬ್ಬ ರಾಜ ಇದ್ದಾನೆ. ರಾಜನಿಗೊಂದು ಅರಮನೆ ಇರುತ್ತದೆ, ಅಲ್ಲೇನು ಒಂದು ದೊಡ್ಡ ಗೋಡೌನ್ ಇರುತ್ತದೆ. ಗೋಡೌನ್ ಅಂದರೆ ಏನು? ಗೋದಾಮು ಹೇಳ್ತಾರ. ಹಾಂ, ಆ ಗೋದಾಮಿನಲ್ಲಿ ಏನು ಧಾನ್ಯಗಳಿವೆ, ದೊಡ್ಡ ಧಾನ್ಯಗಳು ಎಷ್ಟೋ ಏನು ಹೇಳ್ತಾರೆ ಅದಕ್ಕೆ, ಅನೇಕ ಕ್ವಿಂಟಾಲ್ ಧಾನ್ಯ ಇದೆ ಇಲ್ಲಿಂದ ನಿಮ್ಮ ಪೂರ್ತಿ ಬಸ್ ಸ್ಟ್ಯಾಂಡು, ಇನ್ನು ಅದಕ್ಕಿಂತ ಹೆಚ್ಚು ಅಷ್ಟಿದೆ. ಹಾಂ, ಅದರಿಂದ ಏನಾಯಿತು, ಪಕ್ಷಿಗಳು ಬಂದರೆ ಆ ಪಕ್ಷಿಗಳು ತಿಂತವೆಂತೆ. ಒಂದೇ ಪಕ್ಷಿ ಇತ್ತು, ಒಂದು ಪಕ್ಷಿ ಬಂತು, ಅದರಲ್ಲೇ ಒಂದು ಧಾನ್ಯ ತಗೊಂಡು ಬಂತು. ಅದೇನು ತೆಗೆದುಬಿಟ್ಟು ಒಂದು ಅದರಲ್ಲಿ ಒಳಗಿನ ಧಾನ್ಯ ತಿಂದಿತು. ಮತ್ತೆ ಇನ್ನು ಹೋಗಿ ಮತ್ತೆ ತೊಗೊಂಡು ಬಂತು, ಮತ್ತೆ ತಿಂದಿತು, ಮತ್ತೆ ತೊಗೊಂಡು ಬಂತು, ಮತ್ತೆ ತಿಂದಿತ್ತು. ಅವ್ರು ಹೇಳಿದ್ರು, ಇನ್ನೂ ಹೇಳಿ ಕಥಾ ಎಂದು ಹೇಳಿದ್ರು. ಅವ್ರು ಹೇಳಿದ್ರು, ನೋಡಿ ಆ ಧಾನ್ಯವೆಲ್ಲ ಖಾಲಿ ಆಗಬೇಕು, ಆವಾಗ ಮುಂದಿನ ಕಥೆ ಹೇಳ್ತೀನಿ. ಧಾನ್ಯ ಖಾಲಿ ಆಗಬೇಕಂದ್ರೆ ಇನ್ನೊಂದು ಧಾನ್ಯ ತೊಗೊಂಡು ಬಂದರು, ಇನ್ನೊಂದು ತಿಂದರು, ಮತ್ತೆ ತಗೊಂಡು ಬಂದರು, ಮತ್ತೆ ತಿಂದರು. ಇದು ಎಷ್ಟು ತಿಂಗಳಾಗಬೇಕು? 6 ತಿಂಗಳಾದರೂ ಸಾಕಾಗಲ್ಲ, ಆಗುತ್ತದೆ? ಅಯ್ಯೋ, ಈಗ ಎಲ್ಲರಿಗಿಂತ ದೊಡ್ಡ ಕಥೆ ಇವಂದೇ. ಆವಾಗನಿಂದ ರಾಜ ಇನ್ನೊಂದು ಸಲ ಯಾರು ದೊಡ್ಡ ಕಥೆ ಹೇಳುವರು ಬೇಡ. ಇವರದಾಗ ಅವರೇ ಹೇಳಿದ್ದೆ ಮತ್ತೆ ಹೇಳು. ಯಸ್ಯತೇ ಧಾರ್ಮಿಕ, ಓಕೆ, ಗುರುಣಾಂ ವಚನಾನ್ ಸಂಭಾರ ಸಂಭ್ರಿಯಂತಾಂ ಸರೈವ್ಯಾತ್. ಮತ್ತೆ ದಶರಥ ಎನಿಸಿ, ಇದು 3ನೇ ಸಲ. ಶಾಂತಾಯಾಶ್ಚ ವರ್ಧಂತಾಂ ಶಾಂತಯಶ್ಚ ವಿವರ್ಧಂತಾಂ ಯಥಾಕಲ್ಪಂ ಯಥಾ ವಿದೇಶಕ್ಯ ಕರ್ತುಮಯಂ ಯಜ್ಞ ಸರ್ವೇಣಾಪಿ ಮಹೇಕ್ಷಿತ. ನೋಡಿ, ಎಲ್ಲರೂ ರಾಜರು ಮಾಡ್ತಾರೆ, ಆದರೆ ತಪ್ಪಿಲ್ಲದೆ ಮಾಡುವುದಾಗುವುದು ಕಷ್ಟ. ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಒಂದು ತಪ್ಪಿಲ್ಲದೆ ಯಜ್ಞ ಮಾಡಬೇಕಂತೆ. ಅದಕ್ಕೋಸ್ಕರ ಶಾಸ್ತ್ರೀಯ ಕರ್ಮಗಳಿಗೆ ಚೆನ್ನಾಗಿ ಗೊತ್ತಿರುವವರು ಒಂದು ಚೂರು ತಪ್ಪಾಗಬಾರದು. ತಪ್ಪಾದರೆ ಪ್ರಾಯಶ್ಚಿತ್ತ ಮಾಡ್ತಾರೆ, ಆ ಪ್ರಾಯಶ್ಚಿತ್ತನೇ ಹೆಚ್ಚು ಟೈಮ್ ತಿಂತದೆ. 1/2 ಗಂಟೆ ಯಜ್ಞಕ್ಕೆ 3 ಗಂಟೆ ಯಜ್ಞ ಆಗುತ್ತದೆ. ನೇರಾಗಿ ಮಾಡಿದ್ದರೆ 1/2 ಗಂಟೆಯಲ್ಲಿ ಮುಗಿಯತಕ್ಕ ಯಜ್ಞ 3 ಗಂಟೆಗಳಾಗ್ತದೆ, 3-4 ಗಂಟೆ. ಏಕೆ? ಏದೋ ಒಂದು ಕಡೆ ಸಣ್ಣ ತಪ್ಪಾಗ್ತದೆ, ಪ್ರಾಯಶ್ಚಿತ್ತ ಮಾಡು. ಪ್ರಾಯಶ್ಚಿತ್ತ ಮಾಡಿ ಆ ಮಾಡಿದ್ದನ್ನು ಮತ್ತೆ ಮಾಡು, ಏದೋ ಒಂದು ಸಣ್ಣ ಭಾಗ. ಮತ್ತೆ ಮುಂದುವರಿಯುವಾಗ ಇನ್ನೊಂದು ಹೆಜ್ಜೆಗೆ ಮತ್ತೆ ತಪ್ಪಾಗ್ತದೆ, ಮತ್ತೆ ಪ್ರಾಯಶ್ಚಿತ್ತ ಮಾಡು. ಅದು ಇಲ್ಲಿಡತಕ್ಕದ್ದು ಇಲ್ಲಿಟ್ಟ, ಇಲ್ಲಿ ಹಾಕೋದು ಇಲ್ಲಿ ಆಗಿಬಿಟ್ಟ, ಅಯ್ಯೋ ಪ್ರಾಯಶ್ಚಿತ್ತ ಆಯಿತು, ಮತ್ತೆ ಪ್ರಾಯಶ್ಚಿತ್ತ ಮಾಡು, ಮತ್ತೆ ಮಾಡು. ಹೀಗೆ ಅದೇ 1/2 ಗಂಟೆ ಕೆಲಸ ಮತ್ತೆ ಮಾಡಿ 3-4 ಗಂಟೆ ಕೆಲಸ ಆಗುತ್ತದೆ ಪ್ರಾಯಶ್ಚಿತ್ತ. ಆಯಿತಾ?
ಶಕ್ಯಕರ್ತುಮಯಂ ಯಜ್ಞ ಸರ್ವೇಣಾಪಿ ಮಹೇಕ್ಷಿತ ನಾಪರಾಧೋ ಭವೇತ್ ಕಷ್ಟೋ ಯದ್ಯಸ್ಮಿನ್ ಕೃತ ಸತ್ತಮೇ. ಈ ಯಜ್ಞದಲ್ಲಿ ಒಂದು ತಪ್ಪಾಗಬಾರದು. ತಪ್ಪಾದರೆ ಏನಾಗ್ತದೆ? ಇಲ್ಲಿ ಒಂದು ಶ್ಲೋಕ ಕಟುವಾಗಿ ಹೇಳಿದ್ದಾರೆ, ಎಲ್ಲರನ್ನು ಬೈಯುವಂಥ ಶ್ಲೋಕ. ಛಿದ್ರಂ ಹಿ ಮೃಗಯಂತ್ಯೇತೆ ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ. ವಿದ್ವಾಂಸರು ಬ್ರಹ್ಮರಾಕ್ಷಸರು ತಪ್ಪುಗಳು ಹುಡುಕುತ್ತಾ ಇದ್ದಾರೆ. ತಪ್ಪಿದ್ದರೆ ಸಾಕು, ಅವ್ರು ಹಿಡ್ಕೊಂಡು ಹಾಳು ಮಾಡ್ತಾರೆ ಯಜ್ಞವನ್ನು. ಯಾರು? ಬ್ರಹ್ಮರಾಕ್ಷಸರು. ಬ್ರಾಹ್ಮಣರೇ ಪಾಂಡಿತ್ಯ ಹೆಚ್ಚಾಗಿ ರಾಕ್ಷಸರಾದರೆ ಅವರು ಬ್ರಹ್ಮರಾಕ್ಷಸ ಎಂದ. ಬ್ರಾಹ್ಮಣರಾಗುತ್ತಾರೆ, ಇಂಥ ಕೆಲಸ ಮಾಡ್ತಾರೆ. ಬ್ರಾಹ್ಮಣರಲ್ಲೇ ರಾಕ್ಷಸರು, ಬ್ರಹ್ಮರಾಕ್ಷಸ. ನೀವು ಬ್ರಹ್ಮರಾಕ್ಷಸ ಕೇಳಿದ್ದೀರಾ? ಕೇಳಲಿಲ್ಲ. ನೀವು ಅದು ಬ್ರಾಹ್ಮಣರ ಮನೆಯಲ್ಲಿರುತ್ತೆ, ಅವ್ರು ಕೋಪ ಬಂದರೆ ಅವ್ರನ್ನ ಬೈಯುತ್ತಾರೆ, ನೀವು ಬ್ರಹ್ಮರಾಕ್ಷಸ ಎಂದು. ಅದರಿಂದ ಅದು ಬೇರೆ ಕಡೆ ಕೇಳಿಸಲ್ಲ, ಇವರ ಮನೆಯಲ್ಲೇ ಇರುತ್ತದೆ. ಇವರು ಕೋಪ ಬಂದರೆ ಬೈಯುತ್ತಾನೆ, ನೀನು ಬ್ರಹ್ಮರಾಕ್ಷಸ ಎಂದು ಬೈಯುತ್ತಾರೆ. ಅದರಿಂದ ಅದು ಬ್ರಾಹ್ಮಣರು ಬ್ರಾಹ್ಮಣರನ್ನು ತಮ್ಮನ್ನು ತಾವು ಕೋಪ ಬಂದರೆ ಬೈಗಳದು, ಅದು ಬೈಗಳದು ಮಾತು. ಅದರಿಂದ ಇನ್ನೊಬ್ಬರ ಕೈಯಲ್ಲಿ ಗೊತ್ತಿಲ್ಲ, ಅದು ಇನ್ನೊಬ್ಬರಿಗೆ. ಬ್ರಾಹ್ಮಣರು ಬ್ರಾಹ್ಮಣರನ್ನು ಬೈಗಳು ನೋಡಿದ್ದೀರಾ ನೀವು? ಅದು ಗೊತ್ತಿಲ್ಲ ನಿಮಗೆ, ಯಾಕೆಂದರೆ ಅವ್ರು ನಿಮ್ಮ ಎದುರಾಗಿ ಬೈಯಲ್ಲ, ನೀವು ಇಲ್ಲದ್ರವಾಗಿ ಬೈಯುತ್ತಾರೆ. ಅದರಿಂದ ನಿಮಗೆ ಗೊತ್ತಿಲ್ಲ ಏನೆಂದು ಬೈತಾರೆ. ನೀವು ಬ್ರಹ್ಮರಾಕ್ಷಸ ಎಂದು ಬೈಯುತ್ತಾರೆ. ಬೇಡ, ಬೈಗಳು ಕಲಿಯುವುದು ಬೇಡ ಬಿಡು. ಸೊ ನಾಪರಾಧೋ ಭವೇತ್ ಕಷ್ಟೋ ಯದ್ಯಸ್ಮಿನ್ ಕೃತು ಸತ್ತಮೇ. ಈ ಉತ್ತಮ ಕೃತು, ಉತ್ತಮ ಯಜ್ಞೆಯಲ್ಲಿ ಒಂದು ಚೂರು ತಪ್ಪಾದರೆ ಬ್ರಹ್ಮರಾಕ್ಷಸರು ಕಾಯುತ್ತಾ ಇರುತ್ತಾರೆ. ಏನೋ ಸ್ವಲ್ಪ ತಪ್ಪಾದರೆ ಸಾಕು, ಬಂದು ಅದನ್ನು ಹಾಳು ಮಾಡಿಬಿಡ್ತಾರೆ. ಯಜ್ಞ ಹಾಳಾಯಿತಂದರೆ ಯಜ್ಞ ಫಲವು ದೇವತರು ಮೆಚ್ಚಲ್ಲ, ಫಲ ಉಂಟಾಗಲ್ಲ. ಅದರಿಂದ ಯಾವ ಯಜ್ಞ ಮಾಡುವಾಗಲೂ ಶಾಸ್ತ್ರೋಕ್ತವಾಗಿ ಮಾಡು, ಎಲ್ಲರೂ ಕೈಕಾಲು ತೊಳ್ಕೋ, ಅದು ಮಡಿ ಸರಿಯಾಗಿರಬೇಕು, ಮಡಿಯಲ್ಲಿ ಒಂದು ಚೂರು ತಪ್ಪಾಗಬಾರದು. ಆಚಮನ ಮಾಡು, ಇವರೇನು ತಲೆ ಸ್ನಾನ ಏನು ಮಾಡಬೇಕೋ ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡಬೇಕು. ಈ ವಸ್ತು ಹೀಗಿರಬೇಕಂದರೆ ಹಾಗೇ ಇರಬೇಕು. ಅದು ಸ್ವಲ್ಪ ತಪ್ಪಾಗಿ ಪರವಾಗಿಲ್ಲ ಏನಾಗ್ತದೆ ಅಂದರೆ ಆಯಿತು, ಯಜ್ಞ ಹಾಳಾಗಿಬಿಡ್ತು. ಯಜ್ಞ ಹಾಳಾದರೆ ಯಾರೋ ಬ್ರಹ್ಮರಾಕ್ಷಸರು ಇರುತ್ತಾರೆ, ಬಂದದು ಹಾಳು ಮಾಡಿಬಿಡ್ತಾರೆ. ಆದ್ದರಿಂದ ಯಜ್ಞಕ್ಕೆ ಶಾಸ್ತ್ರೋಕ್ತವಾಗಿ ಯಥಾವತ್ತಾಗಿ ಮಾಡಬೇಕು, ಒಂದು ಚೂರು ತಪ್ಪಾಗಬಾರದು, ಜೋಪಾನವಾಗಿರಬೇಕು. ಛಿದ್ರಂ ಹಿ ಮೃಗಯಂತೆ. ಮೊನ್ನೆ ಎಲ್ಲೋ ಹೇಳುವುದು ಬೇಡ, ಮೊನ್ನೆ ಯಾವುದೋ ಆಶ್ರಮಕ್ಕೆ ಹೋಗಿದ್ದೀನಿ ನೋಡಿ, ಅಲ್ಲಿ ಆ ಸ್ವಾಮೀಜಿ ಏನೋ ಮಾತಾಡ್ತಾ ಮಾತಾಡ್ತಾ ಇದೇ ಶ್ಲೋಕ ಹೇಳಿದ್ದಾರೆ. ಹೌದು, ನಾವು ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಬಂತು, ಕಾರ್ಯಕ್ರಮ ಸರಿಯಾಗಿ ಮಾಡಬೇಕು, ಜೋಪಾನವಾಗಿರಬೇಕು, ಇಲ್ಲದಿದ್ದರೆ ಇದೇ ಮಾತು ಹೇಳಿದ್ದಾರೆ ನೋಡಿ. ಛಿದ್ರಂ ಹಿ ಮೃಗಯಂತೆಯೇ ವಿದ್ವಾಂಸೋ ಬ್ರಹ್ಮ ರಾಕ್ಷಸ. ಓ ಅಯ್ಯೋ, ನಾನು ಹೇಳಿದ್ದೀನಿ ಇದು ಎಲ್ಲಿದೆ ಅಂತ. ಅಯ್ಯೋ, ಅಲ್ಲೇ ಇದೆ ವಾಲ್ಮೀಕಿ ರಾಮಾಯಣ. ಆವಾಗ ನೆನಪಾಯಿತು, ನಿಜ ನಿಜ ಇಲ್ಲೇ ಇದೆ, ಇಲ್ಲೇ ಇದೆ. ಸೊ ಛಿದ್ರಂ ಹಿ ಮೃಗಯಂತೆಯೇ ವಿದ್ವಾಂಸೋ ಬ್ರಹ್ಮ ರಾಕ್ಷಸ. ವಿದ್ವಾಂಸರು ಬ್ರಹ್ಮರಾಕ್ಷಸರು ತಪ್ಪುಗೋಸ್ಕರ ಹುಡುಕ್ತಾ ಇರ್ತಾರೆ. ಸಣ್ಣ ತಪ್ಪು ಮಾಡಿದ್ರೆ ಸಾಕು, ಆ ತಪ್ಪುಗಳನ್ನು ಏನೋ ಮಾಡ್ತಾರೆ. ಓಕೆ, ಛಿದ್ರಂ ಹಿ ಮೃಗಯಂತೇತೆ ವಿದ್ವಾಂಸೋ ಬ್ರಹ್ಮರಾಕ್ಷಸಾಃ ವಿಧಿಹೀನಸ್ಯ ಯಜ್ಞಸ್ಯ ಸದ್ಯಕರ್ತ ವಿನಶ್ಯತಿ. ಆ ವಿಧಿ ತಪ್ಪಾದರೆ ಸದ್ಯಕರ್ತ ವಿನಶ್ಯತಿ. ವಿಧಿಹೀನ, ಆ ವಿಧಿಯಲ್ಲಿ ಏನಾದರೂ ತಪ್ಪಿದ್ದರೆ ಕರ್ತ ತಕ್ಷಣವೇ ಸತ್ತು ಹೋಗ್ತಾನಂತೆ. ಯಜ್ಞ ಮಾಡುವ ಯಜ್ಞಕರ್ತ ತಕ್ಷಣವೇ ಸತ್ತು ಹೋಗ್ತಾನೆ. ವಿಧಿಹೀನಸ್ಯ ಯಜ್ಞಸ್ಯ ಸದ್ಯಕರ್ತ ವಿನಶ್ಯತಿ. ಓ, ಈಗ ಅವರು ಯಜ್ಞ ಮಾಡ್ತಾ ಇದ್ದಾರೆ, ನಾವು ಬೇಡ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.